ಶ್ರೀ ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಶರಣು ಶರಣಾರ್ಥಿ ಬಂಡಾಯ ಸಾಹಿತಿ ಲಿಂಗಣ್ಣ ಸತ್ಯಂಪೇಟೆ ವಿಶೇಷ ಕಾರ್ಯಕ್ರಮಕ್ಕೆ ತಮಿಲ್ರಿಗೂ ಕೂಡ ಪ್ರೀತಿಪೂರಕವಾದಂತಹ ಸ್ವಾಗತ ಹಿರಿಯ ಪತ್ರಕರ್ತರಾಗಿ ಶಿಕ್ಷಕರಾಗಿ ಹಾಗೆ ಸಾಮಾಜಿಕ ಹೋರಾಟಗಾರರಾಗಿ ಬಸವ ತತ್ವವನ್ನು ಪ್ರಚಾರ ಮಾಡುವವರಾಗಿ ಗುರುತಿಸಿಕೊಂಡವರು ಲಿಂಗಣ್ಣ ಸತ್ಯಂಪೇಟೆಯವರು ಬಸವ ಮಾರ್ಗ ಅನ್ನುವಂಥ ಪತ್ರಿಕೆಯ ಮೂಲಕ ಬಸವ ತತ್ವವನ್ನು ವಚನ ಸಾಹಿತ್ಯವನ್ನು ಪ್ರಚಾರ ಮಾಡುವ ಮೂಲಕ ಅನೇಕ ರೀತಿಯಲ್ಲಿ ಸಾಧನೆ ಮಾಡಿರುವಂತಹ ಲಿಂಗಣ್ಣ ಸತ್ಯಂಪೇಟೆಯವರು ಇಂದು ನಮ್ಮೊಂದಿಗಿಲ್ಲ ಆದರೆ ಅವರು ನೀಡಿರುವಂತಹ ಅನೇಕ ಲೇಖನಗಳು ಪುಸ್ತಕಗಳು ಸಾಮಾಜಿಕ ಹೋರಾಟಗಳು ಸಾಧನೆಗಳು ಇಂದಿಗೂ ಕೂಡ ಅನೇಕರಿಗೆ ಪ್ರೇರೇಪಣೆಯಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ವೀಕ್ಷಕರೇ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹನ್ನೆರಡರಂದು ಲಿಂಗಣ್ಣ ಅವರು ನಿಧನರಾಗ್ತಾರೆ ಆದರೆ ಅವರ ನಿಧನದ ನಂತರ ಅವರ ಅನೇಕ ಲೇಖನಗಳು ಪತ್ರಿಕೆಗಳು ಹಾಗೆ ಸಾಧನೆಗಳು ಅನೇಕರಿಗೆ ಪ್ರೇರೇಪಣೆಯಾಗಿದೆ ಪ್ರೇರಣೆಯಾಗಿದೆ ಅಂತ ಹೇಳ್ತಾ ಅದರಲ್ಲಿ ಅವರ ಲೇಖನಗಳಿಂದ ಅವರ ಸಾಧನೆಗಳಿಂದ ಅವರ ಬದುಕಿನ ಶೈಲಿಯಿಂದ ಪ್ರೇರೇಪಣೆಗೊಂಡಿರುವಂತಹ ಒಬ್ಬರು ಶಿಷ್ಯರಾಗಿರುವಂತಹ ಗುಂಡಪ್ಪ ಕಲಬುರ್ಗಿಯವರು ನಮ್ಮ ಜೊತೆ ಇದ್ದಾರೆ ಅವರು ಇವತ್ತು ನಮ್ಮ ಜೊತೆ ಲಿಂಗಣ್ಣ ಸತ್ಯಂಪೇಟೆಯವರ ಬದುಕಿನ ಕುರಿತು ಅವರ ಸಾಧನೆಯ ಕುರಿತು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಅದಕ್ಕೂ ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸರ್ ನಾನು ಈಗಾಗಲೇ ಹೇಳಿದೆ ಲಿಂಗಣ್ಣ ಅವರ ಸಾಧನೆ ಅನ್ನುವಂಥದ್ದು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಇತ್ತದು ಶಿಕ್ಷಕರಾಗಿ ಸಾಮಾಜಿಕ ಹೋರಾಟಗಾರರಾಗಿ ವಚನ ಸಾಹಿತಿಯಾಗಿ ಬಂಡಾಯ ಸಾಹಿತ್ಯ ಅಂತ ನಾವೇನು ಹೇಳಿದ್ವಿ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಬಹಳಷ್ಟು ಸಾಧನೆಯನ್ನು ಮಾಡಿದವರು ಲಿಂಗಣ್ಣ ಸತ್ಯಂಪೇಟೆ ಅವರು ಆ ಕಾಲಕ್ಕೆ ಲಿಂಗಣ್ಣ ಸತ್ಯಂಪೇಟೆ ಅಂತ ಹೇಳಿದರೆ ಕೆಲವು ವರ್ಗದವರು ಹೆದರುವಂತಹ ಒಂದು ಸಂದರ್ಭ ಕೂಡ ಇತ್ತು ಅಷ್ಟೊಂದು ಸಾಧನೆ ಅಷ್ಟೊಂದು ಒಂದು ನೇರ ನುಡಿ ನೇರ ನುಡಿ ಅವರ ನೇರ ನುಡಿಯ ಜೊತೆಗೆ ಲೇಖನಗಳನ್ನು ಕೂಡ ಅಷ್ಟೇ ಕಠೋರವಾಗಿ ಅಂದರೆ ಸತ್ಯ ಎಲ್ಲೂ ಕೂಡ ಮರೆಮಾಚದಂತೆ ಅಷ್ಟೊಂದು ಅದನ್ನು ಸತ್ಯವನ್ನು ಅವರು ತಮ್ಮ ಲೇಖನಗಳ ಮೂಲಕ ಪ್ರಚಾರ ಮಾಡ್ತಾ ಇದ್ದರು ಏನೇ ಒಂದು ಸಂದರ್ಭಗಳಲ್ಲಿ ಕೂಡ ಈ ಒಂದು ನಿಟ್ಟಿನಲ್ಲಿ ಸರ್ ಅವರ ಸಾಧನೆಗಳ ಕುರಿತು ಬಹಳಷ್ಟು ನಾವು ಮಾತುಕತೆಗಳನ್ನು ನಡೆಸಲಿಕ್ಕಿದ್ದೇವೆ ಮೊದಲನೇದಾಗಿ ನಿಮ್ಮ ಮತ್ತು ಅವರ ಒಂದು ಒಡನಾಟ ಹೇಗೆ ಪ್ರಾರಂಭ ಆಯಿತು ಮೊಟ್ಟ ಮೊದಲು ಅವರ ನಾನು ಅವರಿಗೆ ಪರಿಚಯ ಆಗಿದ್ದು ಅವರ ಅಗ್ನಿ ಅಂಕುರ ಪತ್ರಿಕೆ ಬರ್ತಾಯಿತ್ತು ತೊಂಬತ್ತ್ಮೂರು ತೊಂಬತ್ನಾಲ್ಕರ ದಶಕ ಅದರಲ್ಲಿ ನಾನು ನೋಡ್ತಾ ಇದ್ದೆ ಅವರು ಹಲವಾರು ರಾಜಕಾರಣಿಗಳ ವಿರುದ್ಧ ಬಸವಾದಿ ಶರಣರ ಪರ ಬರಿತಾ ಇರ್ತಕ್ಕಂಥ ಮೊನಚಾದ ಲೇಖನಗಳು ಹರಿತವಾದ ಲೇಖನಗಳು ನಾನು ಪ್ರೇರಣೆಗೊಂಡೆ ಆಗಾಗ ನಮ್ಮ ಅಂಗಡಿಗೆ ಅವರು ಬರ್ತಾಯಿದ್ರು ನಮ್ಮ ಅಪ್ಪಾಜಿ ಇದ್ದ ಕಾಲದಲ್ಲಿ ಅವರು ಶಾಪುರದಿಂದ ನಡ್ಕೊಂತು ಬರ್ತಾಯಿದ್ದು ಯಾದಗಿರಿಗೆ ಬಂದು ಅಲ್ಲಿಂದ ನಡ್ಕೊಂತು ನಮ್ಮ ಅಂಗಡಿಗೆ ಬರ್ತಾಯಿದ್ದರು ಬರ್ತಾಯಿದ್ದು ಅವ್ರ ಜೊತೆಗೆ ನಾನು ತಿರುಗಾಡೋದು ಹೋಗೋದು ಅವ್ರು ಕೂಡ ಭಾಳ ಅವ್ರಿಗೂ ಪ್ರೇರ್ತನಾಗಿದ್ದೆ ಅವರು ಅಭಿಮಾನಿ ಆಗಿದ್ದೆ ಅವ್ರದ್ದು ಅವ್ರು ಒಂದು ಸರ್ತಿ ಅವರು ಐದಾರು ಸಲ ನಾವು ಚೆಂದ ಪತ್ರಿಕೆ ಚೆಂದ ಕೇಳಬೇಕಲ್ಲ ನಾವು ಪತ್ರಿಕೆ ಪತ್ರಿಕೆ ಕೇಳಬೇಕಲ್ಲ ಐವತ್ತು ಅವ್ರು ಯಾರು ಮನೆಗೆ ಹೋದ್ರೂ ಚೆಂದ ಕೇಳ್ತಿದಲ್ರಿ ಅವರು ಪತ್ರಿಕೆ ಹೋಗೋರು ಸುಮ್ಮನೆ ಕೂಡೋರು ಬರೋರು ಅವ್ರು ಕೊಟ್ಟರೆ ತಗೊಳ್ಳೋರು ಇಲ್ಲಾಂದರೆ ಇಲ್ಲ ಭಾಳಷ್ಟು ಜನ ಒಂದು ಐವತ್ತು ಮನೆಗೆ ಭೇಟಿ ಕೊಟ್ಟರೆ ಒಂದು ಮೂರ್ನಾಲ್ಕು ಕೊಡ್ತಾ ಇರಲಿಲ್ಲ ಅಷ್ಟು ಕಾಲದಲ್ಲಿ ಅಷ್ಟು ಮತ್ತು ಪ್ರಸಾರಕ್ಕಾಗಿ ಒಂದು ನಾನು ಅವ್ರಿಗೆ ಕೇಳಿದೆ ಒಂದು ಸರ್ ಪ್ರಶ್ನೆ ಮಾಡಿದೆ ಸರ್ ಇಷ್ಟೆಲ್ಲ ಮಾಡ್ತೀರಿ ನಿಮ್ಗೆ ಈ ಒಂದು ಯಾರು ಚೆಂದ ಕೊಡೋಂಗಿಲ್ಲ ಪತ್ರಿಕೆ ಹೆಂಗೆ ನೋಡಿಸ್ತೀರಿ ಯಾಕೆ ಇದನ್ನು ಇಷ್ಟೆಲ್ಲ ಈ ತ್ರಾಸ ಏನು ಮಾಡೋಕೆ ಇಲ್ಲ ಅದ್ರದ್ದು ಅದಕ್ಕೆ ಆಗಲಿ ಇನ್ನೂ ಸಾಲ ಆದ್ರೂ ಪರವಾಗಿಲ್ಲ ನನಗೆ ನಾನು ಇದು ಮಾಡೋದು ಅಂತೂ ಗಟ್ಟಿ ಇದು ನಾನು ಅಂದ್ರೆ ಅವ್ರ ವಿಚಾರಗಳಿಗೆ ನಾನು ತುಂಬ ಪ್ರೇ ಪ್ರೇರಿತರಾಗ್ತಾಯಿದ್ದೆ ಅವಾಗ ಆವಾಗ ಒಂದು ವಚನಗಳು ವಚನದ ಮೂಲಕ ನನಗೆ ಅದಕ್ಕೆ ಅವ್ರ ಉತ್ತರ ಕೊಟ್ಟರೆ ನನಗೆ ಆ ವಚನ ನಾನು ಬಯಟು ಹೇಳೋಕ್ಕಾಗಿಲ್ಲ ಸ್ವಲ್ಪ ಇಲ್ಲಿದೆ ಅದು ನಾನು ಹೇಳಿಬಿಡ್ತೀನಿ ಮನೆ ಮನೆ ತಪ್ಪದೆ ಕೈ ಒಡ್ಡಿ ಬೇಡುವಂತೆ ಮಾಡಿ ತಂದೆ ಬೇಡಿದೋಡೆ ಇಕ್ಕದಂತೆ ಮಾಡಿ ತಂದೆ ಇಕ್ಕಿದೋಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ತಂದೆ ನೆಲಕ್ಕೆ ಬಿದ್ದೋಡೆ ನಾನು ನೆತ್ತಿಕೊಳ್ಳುವುದಕ್ಕಿಂತ ಮುಚ್ಚೆ ಮುಂಚೆ ನೆತ್ತಿಕೊಳ್ಳುವಂತೆ ಮಾಡಯ್ಯ ಚನ್ನಮಲ್ಲಿಕಾರ್ಜುನ ಅಂತೇಳಿ ಅಕಮದೇವ ವಚನ ಹೇಳಿ ನನಗೆ ಪ್ರೇರಿತವಾಗಿ ಕೊಡ್ತೀನಿ ಜನ ಶರಣರು ಈ ವಚನದಂತೆ ಬದುಕಿದ್ದಾರೆ ನಾನು ಸುಮ್ಮನೆ ನಾನು ಶುಲ್ಲಕ ನಾನು ಏನು ಮಾಡ್ತಾಯಿದ್ದೀನಿ ನಾನು ಇದು ಇದು ಇದೆಲ್ಲ ನನಗೆ ಭಾಳ ದೊಡ್ಡ ಕೆಲಸ ಏನಲ್ಲ ನಾನು ಎಷ್ಟಾದರೂ ನೀವು ಬಸವಾದಿ ಶರಣರ ಕೆಲಸ ಮಾಡೋನೇ ಎಲ್ರಿಗೂ ಹೆಂಡತಿ ಮಕ್ಕಳು ಹುಚ್ಚಿಡಿದಿರುತ್ತೆ ನನಗೆ ಬಸವಣ್ಣನ ಹುಚ್ಚ ಅಂತಾರೆ ಅಲ್ಲಿ ನನಗೆ ಬಸವಣ್ಣನ ಹುಚ್ಚಿಡಿದ ಅಂತ ಹೇಳ್ತಾ ಇದ್ರು ಅವರ ಬರಗಳನ್ನು ಅವರ ಓಡಾಟಗಳನ್ನು ಅವರ ಸ ಧೈರ್ಯವನ್ನು ನೋಡಿ ಭಾಳ ಆಕರ್ಷಿತನಾಗಿದ್ದೆ ನಾನು ಈಗ ಹೀಗಾಗಿ ಹಲವಾರು ಆಕರ್ಷಿತರಾದಂಥ ಹಲವಾರು ಜನರು ಕೂಡ ನಮ್ಮ ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ದಕ್ಷಿಣಕ್ಕೆ ಭಾಳಷ್ಟು ಜನ ಕರ್ನಾಟಕದಂಥ ಅವರ ಅಭಿಮಾನಿಗಳು ಅಂತ ಹೇಳ್ಬೋದು ಅಂದರೆ ನುಡಿಯುವುದು ಹೆಚ್ಚಲ್ಲ ಸರ್ ನುಡಿಯದಂತೆ ನಡೆಯುವುದು ಅಹ್ ನಿಜವಾಗ್ಲೂ ಅದೊಂದು ಜೀವನದ ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬಹುದು ಅಂತ ಒಂದು ಕೆಲಸವನ್ನ ಲಿಂಗಣ್ಣ ಸತ್ಯಂಪೇಟೆ ಅವರು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸತ್ಯ ಉದಾಹರಣೆಯನ್ನು ನೀವು ಹೇಳಿದ್ದೀರಿ ಅಹ್ ಅದೇ ರೀತಿ ಈಗ ನಿಮ್ಮ ಅವರ ಒಡನಾಟ ಅನ್ನುವಂಥದ್ದು ನಿಮ್ಮ ತಂದೆಯಿಂದ ಅವರಿಗೆ ಪರಿಚಯ ಆಯ್ತು ತಂದೆಯಿಂದ ನಿಮ್ಮ ತಂದೆಯಿಂದ ಅವರ ಪರಿಚಯ ನಿಮ್ಗಾಯ್ತು ಅವರ ಬದುಕಿನ ಶೈಲಿ ಅನ್ನುವಂಥದ್ದು ನಿಮಗೆ ಪ್ರೇರಣೆ ಆಯ್ತು ಈ ಪ್ರೇರಣೆಯಿಂದ ಬಹಳಷ್ಟು ಒಂದು ನೀವು ಅವರ ಒಂದು ಪತ್ರಿಕೆಗಳನ್ನ ವಿಚಾರಗಳನ್ನ ಇನ್ನಷ್ಟು ಜನರಿಗೆ ತಿಳಿಸುವಂತ ಪ್ರಯತ್ನ ಕೂಡ ಮಾಡಿದ್ರಿ ಹಾಗೆ ನೀವು ಕೂಡ ಆ ಒಂದು ಸಂಘಟನೆಯಲ್ಲೂ ಕೂಡ ಒಂದು ಜಾಗತಿಕ ಜಿಲ್ಲಾ ಲಿಂಗಾಯತ್ ಮಹಾಸಭಾ ಇಲ್ಲೂ ಕೂಡ ಜಿಲ್ಲಾಧ್ಯಕ್ಷರಾಗಿ ಬಸವ ತತ್ವಗಳನ್ನ ಸಾರುವಂತ ಕೆಲಸವನ್ನ ತಾವು ಕೂಡ ಮಾಡ್ತಾ ಇದ್ದೀರಿ ಇದು ಕೂಡ ಬಹಳಷ್ಟು ಖುಷಿಯ ವಿಚಾರ ಅಂತ ಹೇಳ್ತಾರೆ ಸರ್ ತಾವು ಕೇಳಿದಂತೆ ಲಿಂಗಣ್ಣ ಸತ್ಯಂಪೇಟೆ ಅವರ ಬಾಲ್ಯ ಜೀವನ ಯಾವ ರೀತಿ ಇತ್ತು ಅವರ ಬಾಲ್ಯ ಜೀವನ ಭಾಳ ಬಡತನದಿಂದ ಕೂಡಿತ್ತು ಅಂತ ನಾನು ಕೇಳ್ಪಟ್ಟಿನಿ ಮತ್ತು ಓದಲ್ಪಟ್ಟೀನಿ ಅವರ ಅವರ ತಾಯಿ ಶಿವಮ್ಮ ಕಾಯಿಪಲ್ಯ ಮಾರ್ಕೊಂಡು ಜೀವನ ಇದ್ದರು ಅದನ್ನು ಶಿವಣ್ಣ ಜ ಲಿಂಗಣ್ಣವರು ಎಲ್ಲಿ ಕೂಡ ಅದನ್ನು ಮುಚ್ಚಿಟ್ಟಿಲ್ಲ ನನ್ನ ನನ್ನ ಅಂಥವ್ರ ಮಗ ಅಂತ ಹೇಳಕ್ಕೆ ಎಲ್ಲೂ ಭಯ ಇದು ಬಟ್ಟಿಲ್ಲ ಬಹಳ ಕಡುಬು ಕಷ್ಟಗಳಿಂದ ಅವ್ರ ಜೀವನ ಕೂಡಿತ್ತು ಒಂದು ಒಂದೊಂದು ದಿವಸ ಪ್ರಸಾದಕ್ಕೂ ಕಷ್ಟಪಡುವಂಥ ಕಾಲ ಅವರು ಹಂಗೆ ಓದಿದ್ದೆ ಅದು ಅಂಥ ಕಾಲದಲ್ಲಿ ಒಲ್ಲೇ ಓದ್ಕೊಂಡು ಬಂದಿದ್ದೆ ಒಂದು ದೊಡ್ಡ ಇದು ಅಂತ ಹೇಳ್ಬೋದು ಅದನ್ನು ಓದ್ತಾ 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 ಅವ್ರಿಗೆಲ್ಲೋ ಬಸವಣ್ಣನವರ ವಚನಗಳ ಪರಿಚಯ ಆಗಿದೆ ಅದನ್ನು ಓದ್ಕೊಂಡಿದ್ದಾರೆ ಓದ್ಕೊಂಡು ಓದ್ಕೊಂಡ ನಂತರ ಅದೆಲ್ಲ ಮರೆತು ಕೇವಲ ಬಸವಣ್ಣ ಬ ಪ್ರಚಾರ ತತ್ವಕ್ಕೆ ಅವರು ತೊಡಗಿಸ್ಕೊಂಡ್ಬಿಟ್ಟಿರೋದು ಬಾಲ್ಯ ಜೀವನ ಅಂದರೆ ಬಹಳ ಕಷ್ಟಕರ ಜೀವನ ಅಂತ ಹೇಳ್ಬೋದು ಬಹಳ ಕಷ್ಟಕರವಾದಂಥ ಜೀವನವನ್ನು ನಡೆಸ್ತವರು ಲಿಂಗಣ್ಣ ಸತ್ಯಂಪೇಟೆಯವರು ಇಂಥ ಒಂದು ಕಷ್ಟಕರವಾದಂಥ ಜೀವನವನ್ನು ನಡೆಸ್ತಾ ಇರುವಂಥವರು ಶಿಕ್ಷಕರಾಗಿ ನೇಮಕಗೊಳ್ತಾರೆ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಕ ಅವರ ಬಾಳಿಗೆ ಬೆಳಕಾಗ್ತಾರೆ ಅವರು ಇದೇ ಸಂದರ್ಭದಲ್ಲಿ ಪತ್ರಿಕೆಗೂ ಕೂಡ ಪಾದಾರ್ಪಣೆ ಮಾಡ್ತಾರೆ ಈ ಪತ್ರಿಕಾ ಕ್ಷೇತ್ರಕ್ಕೆ ಅವರು ಹೇಗೆ ಪಾದಾರ್ಪಣೆ ಮಾಡಿದ್ರು ಸರ್ ಅವರಿಗೆ ಆ ಒಂದು ಆಸಕ್ತಿ ಹುಡ್ಕೊಳ್ಳಿಕ್ಕೆ ಏನು ಕಾರಣ ಆಗಿರಬಹುದು ಅವರು ಪಾಟೀಲ್ ಪುಟ್ಟಪ್ಪನವರ ಪರಿಚಯ ಆದಾಗ ಅವರು ಪ್ರಪಂಚ ಪತ್ರಿಕೆಗೆ ಬರೀತಾರೆ ಅವಾಗ ಅವಾಗ ಅವರು ಪ್ರೇರೇಪಿಸಿದ್ದು ಪಾಟೀಲ್ ಪುಟ್ಟಪ್ಪನವರು ತದನಂತರ ಅವರಿಗೆ ಇಲ್ಲಿ ನಮ್ಮ ವಿಶ್ವನಾಥ ರೆಡ್ಡಿ ಮುದ್ದಣ ಯಾದಗಿರಿಯಲ್ಲದೆ ಅವರು ವಿಶ್ವ ಬೆಳಕು ಪತ್ರಿಕೆಗೆ ಬರೀತಾರೆ ಮತ್ತು ನಂಜುಂಡು ಸ್ವಾಮಿಗಳ ಸ್ವಾಮಿಯವ್ರ ಮೂಲಕ ಲಂಕೇಶ್ ಅವರಿಗೆ ಪರಿಚಯ ಆಗ್ತಾರೆ ಆಮ ಆಗ ನಂತರ ಲಂಕೇಶ್ಗೆ ಬರೀತಾರೆ ಅವರು ಹರಿತವಾದ ಲೇಖನ ಅವುಗಳನ್ನು ನೋಡಿ ಲಂಕೇಶ್ ಅವ್ರು ಭಾಳ ಪ್ರೇರಿತ ಆಗ್ತಾರೆ ನಾನು ಉತ್ತರ ಕರ್ನಾಟಕದಲ್ಲಿ ಒಂದು ನನ್ನ ಆಫೀಸನ್ನು ಪ್ರಾರಂಭ ಮಾಡ್ಬೋದು ಅಷ್ಟು ಪ್ರಸಾರ ಇದೆ ಲಿಂಗಣ್ಣವ್ರ ಲೇಖನದಿಂದ ನನ್ನ ಪತ್ರಿಕೆ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಅವರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಅಗ್ನಿ ಅಂಕುರ ಅಂತ ಪತ್ರಿಕೆ ಸ್ಟಾರ್ಟ್ ಮಾಡ್ತಾರೆ ಅಗ್ನಿ ಅಂಕುರ ಪತ್ರಿಕೆ ಭಾಳಷ್ಟು ಅದರಲ್ಲಿ ಭಾಳಷ್ಟು ರಾಜಕಾರಣಿಗಳನ್ನು ಪೂರ ಕಟುವಾಗಿ ಟೀಕಿಸ್ತಾ ಬೈತಾ ಅವ್ರಿಗೆ ಹರಿತವಾದ ಲೇಖನಗಳಿಂದ ಅವ್ರು ನಡಿಗಿ ಹೋಗ್ತಾ ಇದ್ರು ರಾಜಕಾರಣಿಗಳು ಅಂದರೆ ಅವರ ಒಂದು ಲೇಖನದಲ್ಲಿ ಎಷ್ಟು ಸತ್ಯ 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 ಇರ್ತದೆ ಸತ್ಯ ಇರ್ತಾ ಇತ್ತು ಆಫೀಸರ್ಸ್ಗಳಿಗೆ ಅವರ ಎಲ್ಲ ಇದುಗಳನ್ನು ಎತ್ತಿ ಹಾಕಿದರೆ ಅವರು ಎಷ್ಟೋ ಆಫೀಸರ್ಗಳು ಕರ್ಮ ಕಂಡವನ್ನ ಹಾಕಿದ್ರೆ ಎಷ್ಟು ಆಫೀಸರ್ಸ್ ಬಂದ್ ಸರ್ ನಮ್ಮ ಬಗ್ಗೆ ಬರಿಬಾರ ನೀವು ಕೈ ಜೋಡಿಸ್ತೀವಿ ಎಷ್ಟು ಬ್ಲಾಂಕ್ ಚೆಕ್ ತಗೊಳ್ಳಿ ಇದನ್ನು ನೀವು ತಗೊಳ್ಳಿ ಅದನ್ನ ಬ್ಲಾಂಕ್ ಚೆಕ್ ಅನ್ನು ಕೂಡ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕಿ ಬ್ಲಾಂಕ್ ಚೆಕ್ ಅಂತ ಹೇಳಿ ಪ್ರಿಂಟ್ ಹಾಕೋ ಮೂಲಕ ಅದನ್ನು ವಿರೋಧಿಸೋರು ಅವರು ಅಂದ್ರೆ ಒಂದು ಒಂದು ಅಕ್ಷರ ಅನ್ನುವಂಥದ್ದು ಎಷ್ಟು ಪರಿಣಾಮ ಹೌದ್ ಹಾಗೆ ಅನ್ಯಾಯದ ವಿರುದ್ಧ ಮೋಸದ ವಿರುದ್ಧ ತನ್ನ ಬರವಣಿಗೆಯ ಮೂಲಕ ಕೆಲಸವನ್ನು ಮಾಡಿ ಅವರು ನ್ಯಾಯ ಒದಗಿಸಿ ಕೊಟ್ಟಿದ್ದಾರೆ ಹೌದು ಆಮೇಲೆ ಮಾರ್ಗ ಪತ್ರಿಕೆಷ್ಟು ಪ್ರಾರಂಭ ಮಾಡ್ತಾರೆ ಅವರು ಬಸವ ಹಲವಾರು ಪುಸ್ತಕಗಳನ್ನು ಬರೀತಾರೆ ಮಾರ್ಗ ಪತ್ರಿಕೆ ಅಂತೂ ಹಲವಾರು ಮಜಲುಗಳನ್ನು ಬಸವ ಮಾರ್ಗ ಪತ್ರಿಕೆಯಲ್ಲಿ ನನಗೊಂದು ಎರಡು ಲೇಖನಗಳು ಪ್ರಕಟವಾಗುತ್ತೆ ಅದರಲ್ಲಿ ನಾನು ನಾನು ಬರ್ತಿತ್ತು ಅದ್ರಾಗೆ ಎಲ್ಲ ಹುಡುಗರಿಗೆ ಎಲ್ಲ ಯುವಕರಿಗೆ ಒಂದು ಇದಾಗಲಿ ಅಂತೇಳಿ ಒಂದು ಇದು ಅನುಭವ ಮಂಟಪ ಅಂತ ಒಂದು ಇದು ಸ್ಟಾರ್ಟ್ ಮಾಡ್ತಾರೆ ಅವರಲ್ಲಿ ಅನುಭವ ಮಟ್ಟದಲ್ಲಿ ಪ್ರಶ್ನೆ ನನ್ನ ನಾನು ಕೆಲವು ಪ್ರಶ್ನೆಗಳನ್ನು ನೋಡಿದ್ದೀನಿ ಅದರಲ್ಲಿ ಒಂದು ಪ್ರಶ್ನೆ ಏನಿತ್ತಂದರೆ ದೇವರು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕಾ ಕಾಲು ಮುಟ್ಟಿ ಒಂದು ಗೊಡ್ಡ ಸಂಪ್ರದಾಯ ಅಂತ ಅದು ಶೀರ್ಷಿಕೆ ಶೀರ್ಷಿಕೆ ಅದರಲ್ಲಿ ನಾನು ಬರಿತೀನಿ ನಾವು ವಯಸ್ಸಾದವರು ದೊಡ್ಡವರು ಅನುಭವದಂಥ ಹಿರಿಯರು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಆದರೆ ನಮಗಿನ್ನ ಚಿಕ್ಕ ವಯಸ್ಸಿನವನು ನಮಗಿಂತ ಚಿಕ್ಕ ಒಂದು ಹತ್ತು ವರ್ಷ ಹತ್ತು ಹನ್ನೆರಡು ವರ್ಷ ಹುಡುಗ ನಮ್ಮ ಐನೂರು ಒಂದು ಅಂತ ಕೇವಲ ಒಂದು ಈ ಜಾತಿಯಿಂದ ಹೇಳೋದ ಕಾಲ ನನ್ನ ನಮಸ್ಕಾರ ಮಾಡ್ತೀವಿ ಅದೊಂದು ದೊಡ್ಡ ಸಂಪ್ರದಾಯ ಅದನ್ನು ನಾವು ಯಾರು ಮಾಡಬಾರ್ದು ಅಂತೇಳಿ ಅದನ್ನು ಅದೊಂದು ದೊಡ್ಡದಾಗಿ ಪ್ರಕಟಿಸ್ತಾರೆ ಪ್ರಕಟಿಸದ್ನಾಗ ಅದರಲ್ಲಿ ಅವರು ಒಂದು ಅವಾಗ ಬಂದದಂಗೆ ಒಂದು ವಚನ ವಚನೆ ಹೇಳ್ತಾರೆ ನನಗೊಂದು ಈ ವಚನೆಯಿಂದ ಬಸವಣ್ಣವರು ಹೇಗೆ ಕಾಲು ಮುಟ್ಟಿ ನಮಸ್ಕರಿಸೋವನ್ನು ತಿರಸ್ಕರಿಸಿದ್ರು ಹೇಗೆ ಹೇಳ್ತಾ ಇದ್ರು ಅಂದು ವಚನಗಳಂಬ್ರಿಗೆ ಹೇಳಿದ್ದಾರೆ ಅವ್ರು ನನಗೊಂದು ಅವರಿವರ ಅನ್ನದ ಚರಣಕ್ಕೆರಗಲು ಅಯ್ಯತನ ಬೇರಿ ಬಿಬ್ಬನೆ ಬಿರಿವೆನಯ್ಯ ಕೆಚ್ಚು ಬೆಳೆಯುತ್ತೆ ಅಯ್ಯ ಆ ಕೆಚ್ಚಂಗೆ ಕಿಚ್ಚನ್ ಇಕ್ಕಿ ಸುಟ್ಟು ಬೆಳ್ಳುಕನ ಮಾಡಿ ಏನ ಬೆಳಗಾರನಂತೆ ಮಾಡು ಕೂಡಲ ಸಂಗಮ ದೇವ ಅಂತ ಇಷ್ಟು ಚಂದ ಇಷ್ಟು ಚಂದ ವಚನವನ್ನು ನನಗೆ ಹೇಳಿ ಅವರು ನನಗೆ ಇದಕ್ಕೆ ನೀನು ಇದು ತಿಳ್ಕೊ ನೀನು ಅಂತೇಳಿ ನನಗೆ ಇದು ಮಾಡಿದ್ರು ಪ್ರೇರಣೆ ಮಾಡಿದ್ರು ಆ ಅದ್ರಲ್ಲಿಂದ ನಾನು ಭಾಳ ಪ್ರೇರಿತನ ಅದೇ ಮತ್ತು ಸ್ವೀಕರಿಸುವುದು ಒಂದು ದೊಡ್ಡ ಸಂಪ್ರದಾಯ ಅದನ್ನು ಅದೊಂದು ಆರ್ಟಿಕಲ್ ಮಾಡಿದರು ಇವತ್ತು ಯಾರೋ ಮನೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲಿದ್ದೇ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರೋ ಐನೂರು ಮನೆಗೆ ಬಂದರೆ ಅವ್ರ ಪಾದಗಳನ್ನು ತೊಳೆದು ಅದನ್ನೆಲ್ಲ ಮನೆಗೆಲ್ಲ ಹೊಡೆದು ಅದನ್ನು ಕುಡಿತಾರೆ ಅದು ಪಾದದಕ ಕುಡಿಯೋದು ಅದರಿಂದ ಹೊಲಸು ಕಾಲಸು ನಡ್ಕೊಂಡು ಬಂದಿರ್ತಾನೆ ಆ ಪಾದದಕ ನೀವು ಕುಡಿದ್ರೆ ಅದು ಎಷ್ಟು ಇದಾಗುತ್ತೆ ಅಂತ ಅವಾಗ ಅದು ಅದ್ರ ಮುರಿದ ಬಂಡಾಯವಾಗಿ ಬ ದೊಡ್ಡ ಚಳವಳಿ ನಡೆಸಿದ್ರು ಅವಾಗ ಭಾಳ ಕಡೆ ಭಾಳ ವಿರೋಧ ವ್ಯಕ್ತವಾಯ್ತು ಅದರಿಂದ ಭಾಳ ವಿರೋಧ ಕೆಲವು ಇದು ನಿಷ್ಠು ಉಟ್ಕೊಂಡ್ರು ಅದನ್ನು ಅವರು ಯಾವುದಕ್ಕೂ ಜಗದೆ ಯಾವುದಕ್ಕೂ ಬಗದೆ ಹಲವಾರು ಅವರು ಮಾಡಿದ್ರು ಅಂತ ಹೇಳ್ಬೋದು ಸರಿ ಈಗ ವಿಚಾರಗಳನ್ನು ಅವರು ನೇರವಾಗಿ ಹೇ ಹೇಳುವಂಥವ್ರು ಒಬ್ಬ ಪತ್ರಕರ್ತನಿಗೆ ಯಾವ ರೀತಿಯಾದಂತಹ ಒಂದು ಗುಣಗಳಿರಬೇಕು ಅದು ಸಂಪೂರ್ಣವಾಗಿ ಅವರಲ್ಲಿತ್ತು ಅನ್ನುವಂಥದ್ದು ನೀವು ಹೇಳುವ ಮಾತಿನಿಂದ ಗೊತ್ತಾಗ್ತದೆ ಸರ್ ಹಾಗೆ ಅವರ ಬದುಕಿನ ಶೈಲಿ ಹೇಗಿತ್ತು ಬಹಳ ಕಷ್ಟದಿಂದ ಬೆಳೆದು ಬಂದವರು ಶಿಕ್ಷಕರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರೋದ್ರ ಜೊತೆಗೆ ಪತ್ರಿಕೆಗಳು ಕೂಡ ಲೇಖಕರಾಗಿ ಕೆಲಸ ಮಾಡ್ತಾ ಇದ್ದರು ಅನೇಕರ ಒಂದು ದ್ವೇಷವನ್ನ ಕೂಡ ಕಟ್ಟಿಕೊಂಡಿದ್ರು ಯಾಕಂದ್ರೆ ಅವರ ಒಂದು ಅಹ್ ಕಠೋರವಾದಂತಹ ಸತ್ಯಗಳ ಮಾತುಗಳು ಅನೇಕರಿಗೆ ಅದು ಪರಿಣಾಮ ಬೀರ್ತಾ ಇತ್ತು ಅಹ್ ಹೀಗೆ ಇರುವಾಗ ಸರ್ ಅವರ ಒಂದು ಬದುಕಿನ ಶೈಲಿ ಯಾವ ರೀತಿ ಇತ್ತು ಬದುಕಿನ ಶೈಲಿ ನೋಡಿದ್ರೆ ತುಂಬಾ ಸರಳ ವ್ಯಕ್ತಿತ್ವದ ಜೀವನ ನಡೆಸಿದ್ರು ಅವರು ಒಂದು ಬುಕ್ ಒಂದು ಪುಸ್ತಕ ಕಟ್ಕೊಂಡು ಎಲ್ಲಿಗೊಂತ ಹೋಗೋರು ಬರೋರು ಜೊತೆಗೆ ಯಾರೊಬ್ಬರು ಇದ್ದರು ಶಿವಣ್ಣವರೊಬ್ಬರಿದ್ದರೆ ಇದ್ದರು ಇಲ್ಲಾಂದ್ರೆ ಯಾರೇ ಇರ್ಲಿಕ್ಕಂದ್ರೆ ಇರಲಿ ಒಬ್ಬರೇ ಹೋಗೋರು ಬರೋರು ಬಸ್ಸಿನಲ್ಲಿ ಓಡಾಟ ಮಾಡೋರು ಒಂದು ಊರಿಗೆ ತಲುಪಿ ಒಂದು ಮನೆಯಲ್ಲಿ ನಡ್ಕೊಂತೇ ಹೋಗೋರು ಒಂದು ಊರಿಂದ ಮುಟ್ಟಿ ಮತ್ತೊಂದು ಊರಿಗೆ ಬರಬೇಕಾದ್ರೆ ದುಡ್ಡು ಇರುತ್ತೆ ಅಲ್ಲೋ ಅಷ್ಟು ಅದನ್ನು ಗೊತ್ತಿಲ್ಲ ಅವರಿಗೆ ಅದು ಅಷ್ಟು ಒಂದು ನಮ್ಮ ಹುಚ್ಚು ಅವರಿಗೆ ಬಸವಣ್ಣರು ಹುಚ್ಚು ಹಿಡಿದ್ಬಿಟ್ಟಿತ್ತು ಓಡಾಟನೇ ಓಡಾಟ ಓಡಾಟನೇ ಓಡಾಟ ಭಾಳ ಸರಳವಾಗಿ ಆ ಜೀವನವನ್ನು ಆ ಜೀವನ ನಡೆಸುವಾಗ ಅವ್ರಿಗೆ ಈ ಪತ್ರಿಕೆಗಳ ನೇರ ದಿಟ್ಟವಾಗಿ ಏನು ಬರೀತಾರೆ ಅವಾಗ ಕೆಲವು ಅವರಿಗೆ ಕೆಲವು ಅವ್ರ ಮೇಲೆ ಕೆಲವು ಹಲ್ಲೆಗಳು ಒಂದ್ಸರಿ ಹಲ್ಲೆಗಳನ್ನು ಆಗುತ್ತಾರೆ ಆಗುತ್ತೆ ಶಾಪುರದಲ್ಲಿ ಒಂದು ಸರಿ ಅವ್ರ ಮೇಲೆ ಹಲ್ಲೆ ಆಗುತ್ತೆ ಹಲ್ಲೆ ಆಗುತ್ತೆ ನನಗೆ ಗೊತ್ತಿರೋ ಹಾಗೆ ಒಬ್ಬರು ಸ್ವಾಮೀಜಿಯವರು ಫೋನ್ ಮಾಡ್ತಾರೆ ಅವರಿಗೆ ಅವ್ರ ಬಗ್ಗೆ ಏನೋ ಬರೆದಿರ್ತಾರೆ ಏ ನೀನೇನು ನನ್ನ ಬಗ್ಗೆ ಬರೆದಿದೆಯಾ ಲಾರಿ ಜನ ಇದ್ದಾರೆ ಬರ್ತಾ ಇದ್ದಾರೆ ಹೊಡೆಯೋಕೆ ಓ ನೀವು ಒಂದು ಲಾರಿ ಅಷ್ಟೇನಾ ಎಂಟತ್ತು ಲಾರಿ ಇದ್ದರೆ ಏನಾರು ಮಾತಾಡ್ಬೋದು ನಮ್ಮ ಶಾಪುರಲ್ಲಿ ಭಾಳ ಲಾರಿ ಓಡಾಡ್ತೇವೆ ನೀನು ಬರದಲ್ಲ ಇನ್ನೊಂದು ಸಂಬಂಧದ ಬಗ್ಗೆ ಇದೆ ನಾನು ಅದನ್ನು ಬರಿತೀನಿ ಅಂತ ಹೇಳಿದಾಗ ಅವ್ರು ಫೋನ್ ಕಟ್ ಮಾಡ್ತಾರೆ ಅಷ್ಟು ದಿಟ್ಟವಾಗಿ ಯಾರಿಗೂ ಅಂಜಲಾರ್ದೆ ಯಾರಿಗೂ ಮುಲಾಜೆ ಬಿಡುವಂಥ ಇದು ರೀತಿ ಅವರಲ್ಲಿತ್ತು ಮತ್ತು ಯಾವುದಕ್ಕೂ ಅಂಜ್ತಾ ಇರಲಿಲ್ಲ ಅವರು ಮತ್ತು ಭಾಳ ಸರಳ ಜೀವನ ನಡೆಸಿ ಅವರು ಸತ್ತಾಗ ಕೇವಲ ಎರಡು ಲಕ್ಷ ರೂಪಾಯಿ ಅವ್ರ ಅಕೌಂಟಲ್ಲಿ ಇದ್ದು ಅದನ್ನು ಕೂಡ ಪತ್ರಿಕೆಗೆ ಬೇಕಾಗ್ಲಿ ಅಂತ ಇಟ್ಕೊಂಡಿತ್ತು ಇಟ್ಕೊಂಡಿದ್ದು ಅವ್ರ ಪುತ್ರ ಎಲ್ಲೋ ಒಂದು ಫೈನಾನ್ಸ್ ಮಾಡಿ ಒಂದು ಐದು ಲಕ್ಷ ರೂಪಾಯಿ ಕಾರ್ನ ನಿಂದಿಸಿರ್ತಾನೆ ವಿಷಾರಾಧ್ಯ ಒಂದು ಸಾರಿ ಅವ್ನಿಗೆ ಬೈತಾರೆ ಏನು ಏನು ದೊಡ್ಡ ನಾನು ಅಪ್ಪ ಅತ್ತ ಖುಷಿ ಪಡ್ತಾನೆ ಅಂತ ತಿಳ್ಕೊಂಡು ತೋರಿಸ್ತಾನೆ ಅಪ್ಪ ನಾನು ಕಾರ್ ತಂದಿದ್ದೀನಿ ಅಂತೇಳಿ ಏನು ಐದು ಲಕ್ಷ ರೂಪಾಯಿ ಎಷ್ಟು ಪುಸ್ತಕ ಪ್ರಿಂಟ್ ಮಾಡಬಹುದಾಗಿತ್ತು ನಾನು ಇದನ್ನ ಟೀನ ತಗಡಿನ ಡಬ್ಬಿ ತಗೊಂಡು ಏನು ಮಾಡಿ ನಾನು ಎಷ್ಟು ಪುಸ್ತಕ ಎಷ್ಟು ಇದು ಮಾಡಬಹುದಾಗಿತ್ತು ಹೋಗಂತ ಬೈದು ಕಳಿಸ್ತಾನೆ ಸಂಪೂರ್ಣವಾಗಿ ಪುಸ್ತಕಗಳ ಪುಸ್ತಕಗಳ ಮೇಲೆ ಪತ್ರಿಕೆಗಳ ಮೇಲೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಕು ನಾನು ಇಷ್ಟು ಪುತ್ರ ಇದ್ದಾರೆ ಪುತ್ರಿ ಇಷ್ಟು ಆಸ್ತಿ ಮಾಡಬೇಕು ಇದು ಮಾಡ್ಬೇಕು ಅಂದ್ರೆ ಯಾವುದೇ ಒಂದು ಅವ್ರಿಗೆ ಕಂಪ್ಲೀಟ್ ಜನ ಒಂಥರ ಬಸವಣ್ಣ ಹುಚ್ಚಿಡೋದ್ ಬಸವಣ್ಣ ಹುಚ್ಚಿಡದ ಅಂತಿದ್ರು

ಅವರ ಜೀವನಕ್ಕೆ ಮಾತ್ರ ಅಲ್ಲ ಅನೇಕರ ಜೀವನಕ್ಕೆ ಅದು ಸಕಾರಾತ್ಮಕವಾದಂತಹ ಪರಿಣಾಮ ಬೀರಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಈಗ ಅವರ ಜೀವನ ಅನ್ನುವಂಥದ್ದು ಅನೇಕರಿಗೆ ಪ್ರೇರಣೆ ಆಗಿದೆ ಅಂತ ಹೇಳ್ತಾ ಈಗ ಬಸವ ತತ್ವ ಪ್ರಚಾರ ಹಾಗೆ ವಚನ ಸಾಹಿತ್ಯವನ್ನು ಪ್ರಚಾರ ಪಡಿಸುವಲ್ಲಿ ಬಸವ ಮಾರ್ಗ ಎನ್ನುವಂತಹ ಪತ್ರಿಕೆ ಮೂಲಕ ಅವರು ಕೆಲಸ ಮಾಡ್ತಾರೆ ಇದನ್ನು ಯಾವಾಗ ಪ್ರಾರಂಭ ಮಾಡಿದರು ಅವರು ಅವರು ಎರಡು ಸಾವಿರ ವಿಶ್ವದಲ್ಲಿ ಬಸವ ಮಾರ್ಗವನ್ನು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಎರಡು ಸಾವಿರ ಹನ್ನೆರಡರವರೆಗೂ ಅವರು ಜೀವಿತವಾದಿ ಅವರಿಗೆ ಇರುತ್ತೆ ಎರಡು ಸಾವಿರ ನಿಧನ ನಿಧನ ನಂತರ ನಿಲ್ತದೆ ಪತ್ರಿಕೆ ನಿಲ್ತದೆ ಅದು ಸರ್ ಈ ಒಂದು ಪತ್ರಿಕೆಯ ಮೂಲಕ ಯಾವ ಯಾವ ವಿಚಾರಗಳನ್ನೆಲ್ಲ ಅವರು ಓದುಗರಿಗೆ ಕೊಡ್ತಾರೆ ಎಲ್ಲ ಬಸವಾದಿ ಶರಣರ ಬಗ್ಗೆ ಬಸವಾದಿ ಶರಣರ ಬಿಟ್ಟು ಎಲ್ಲ ಹೋರಾಟಗಾರರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಅವರು ಡೀಟೇಲ್ ಆಗಿ ಆರ್ಟಿಕಲ್ ಬರುತ್ತಾ ಹಲವಾರು ಜನ ಆರ್ಟಿಕಲ್ ಬರೆಸುತ್ತಾ ಕೆಲವು ಅನುಭವ ಮಂಟಪ ಅಂತೇಳಿ ಒಂದು ಪ್ರಶ್ನೆಗಳು ಮತ್ತು ಎಲ್ಲರೂ ವಿಚಾರಕ್ಕೆ ಹಚ್ ಕೆಲವು ಪ್ರಶ್ನೆಗಳನ್ನ ಕೇಳ್ತಿದ್ರು ಉತ್ತರವನ್ನು ಕೇಳ್ತಿದ್ರು ಉತ್ತರ ಸರಿ ಇದ್ರೆ ಆರ್ಟಿಕಲ್ ಅಲ್ಲಿ ಅವರು ಪ್ರಸಾರ ಪ್ರಕಟವಾಗ್ತಿದ್ರು ಬಹಳ ಜನರಿಗೆ ಬಸವಣ್ಣನ ವಿಚಾರಧಾರಿಗೆ ಓದ್ಲಿಕ್ಕೆ ಹಚ್ಚಿದ್ರು ಅಂತ ಹೇಳ್ಬೋದು ಅಂದ್ರೆ ಈಗ ಬಸವಣ್ಣನವರ ತತ್ವಗಳನ್ನ ಪ್ರಚಾರ ಮಾಡುವುದಕ್ಕೂ ಒಂದು ಪ್ರೇರಣೆ ಬೇಕು ಯಾವುದರಿಂದ ಪ್ರೇರಿತರಾದ್ರು ಸರಿ ಈ ವಿಚಾರದಲ್ಲಿ ಅವರು ಸರ್ ಪ್ರೇರಿತರಾಗಿದ್ದು ಬಸವಣ್ಣನವರ ವಿಚಾರ ಪ್ರೇರಿತವಾಗಿದ್ದು ಬಾಲ್ಯದಿಂದಲೇ ಅಂತ ಹೇಳ್ಬೋದು ಬಾಲ್ಯದಿಂದಲೇ ಅವ್ರ ಮನೆಯಲ್ಲಿ ಗುರಪ್ಪ ಯಜಮಾನ್ರವರ ಸಂಸ್ಕೃತಿಯಿಂದ ಅವರು ಬಸವಣ್ಣನವರ ಹೆಸರು ಹೇಳ್ಕೊತ ಬರ್ತಾಯಿದ್ರು ಅದು ಆಮೇಲೆ ಅವರು ಕೇಳ ಕೆಲವು ನಾನು ಚಿಕ್ಕವನಾಗಿದ್ದಾರದಿಂದ ಅವರು ಅವರಿಗೆ ಕೆಲವು ಪುಸ್ತಕಗಳು ಆ ಟೈಮ್ನಲ್ಲಿ ನಲ್ಲಿ ಸಿಗತಾ ಪುಸ್ತಕಗಳು ಅವಗಳನ್ನು ಓದಿ 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 ಅವಗಳನ್ನು ಪ್ರೇರಿತರಾದರು ಬಸವಣ್ಣನವರ ಪ್ರಚಾರಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಅದಕ್ಕೆ ಪತ್ರಿಕೆ ಕೂಡ ಒಂದು ಮುಖ್ಯ ಕಾರಣ ಅಂತಾನೆ ಹೇಳಬಹುದು ಹಾಗೆ ಇಂತಹ ಒಂದು ಆಗ್ಲೇ ಮಾತಾಡಿದ್ವಿ ಕಟುವಾದಂತಹ ಲೇಖನಗಳನ್ನು ಬರೀತಾರೆ ಯಾವುದಕ್ಕೂ ಕೂಡ ಹೆದರೋದಿಲ್ಲ ಏನು ಸತ್ಯ ಇದೆ ಅದನ್ನ ನೇರವಾಗಿ ತನ್ನ ಲೇಖನಗಳ ಮೂಲಕ ಬರಿಯುವಂತವರು ಲಿಂಗಣ್ಣ ಸತ್ಯಂ ಪೇಟೆ ಇಂತಹ ಒಂದು ವ್ಯಕ್ತಿಯನ್ನ ರಾಜಕೀಯಕ್ಕೆ ಪ್ರವೇಶ ಮಾಡುವಂತೆ ಯಾರಾದರೂ ಪ್ರೇರೇಪಿಸಿದ್ರ ಇವರು ರೈತ ಸಂಘಟನೆಗಳಲ್ಲಿ ಹೋರಾಟ ಮಾಡೋ ಮಾರಾಡೋ ಇವರು ಗೋಕಾಕ್ ಚಳವಳಿ ರೈತ ಸಂಘಟನೆಗಳ ಮೂಲಕ ಅನೇಕ ರೈತ ಚಳವಳಿಗೆ ಹೋರಾಟ ಮಾಡ್ತಾರೆ ನಮ್ಮ ಭಾಗದಲ್ಲಿ ರೈತ ಸಂಘಟನೆಗಳು ಆಕ್ಟಿವ್ ಇದೆ ಲಿಂಗಣ್ಣ ಲಿಂಗಣ ಸತ್ಯಂಪೇಟೆ ಅವರಿಂದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜೊತೆ ಕೂಡ ರೈತ ಸಂಘಟನೆಗಳಲ್ಲಿ ಹೋರಾಡುವಾಗ ಆವಾಗ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ರಾಮಕೃಷ್ಣ ಹೆಗಡೆ ಅವರ ಅಧಿಕಾರದಲ್ಲಿ ಅವಾಗ ಅವರ ಅಧಿಕ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಲಿಂಗಣ್ಣ ಸತ್ಯಂಪೇಟೆ ಮತ್ತು ಪ್ರೊಫೆಸರ್ ನಂಜುಂಡ ಅವರ ರೈತ ಸಂಘಟನೆಗಳ ಹೋರಾಟವೇ ಒಂದು ದೊಡ್ಡ ನಮಗೆ ಹೋರಾಟ ಗೆಲ್ಲಲಿಕ್ಕೆ ಕಾರಣ ಆಯಿತು ಅಂತ ಅವರು ಆವಾಗ ಮನೆಗಾಣ್ತಾರೆ ಮನಗಂಡಾಗ ನಿಮ್ಮ ಪಕ್ಷ ನಿಮ್ಮ ಪಕ್ಷದಿಂದ ನಿಮ್ಮ ರೈತ ಸಂಘಟನೆಗಳಿಂದ ಲಿಂಗಣ್ಣ ಅವರು ಯಾವುದಾದ್ರೂ ರಾಜಕೀಯ ಕ್ಷೇತ್ರದಲ್ಲಿ ನಿಲ್ಲಲಿ ಅಂತ ಅವರ ಒಂದು ಆಫರ್ ಕೊಡ್ತೀವಿ ಇಲ್ಲಿ ಎಲ್ಲಿ ಕೇಳ್ತಿರೋ ಅಲ್ಲಿ ನಿಮ್ಗೆ ಟಿಕೆಟನ್ನು ಕೊಡ್ತೀವಿ ನಾವು ಜನತಾ ಅಂತ ಹೇಳಿದ ಅತ್ನಾಗ ಅವರಂತಾರೆ ಇಲ್ಲ ನಾನು ಕೇವಲ ಬಸವ ಕೆಲಸದಕ್ಕೆ ಇದ್ದೀನಿ ನಾನು ಬಸವ ಬಸವದ್ರ ಹುಚ್ಚಿಬಿಟ್ಟರೆ ನನಗೆ ಬೇರೆ ಯಾವುದೂ ಇಲ್ಲ ರೈತರ ಬಗ್ಗೆ ಹೋರಾಟದ ಬಗ್ಗೆ ಇರ್ತೀನಿ ಬಸವನ ಕೆಲಸ ರೈತರ ಕೆಲಸ ಎರಡೂ ಒಂದೇ ಸಾಮಾಜಿಕ ಸಾಮಾಜಿಕ ಕೆಲಸ ಸಾಮಾಜಿಕ ಕೆಲಸ ರೈತರ ಕೆಲಸ ಬಸವನ ಕೆಲಸ ಎರಡೂ ಒಂದೇ ಇವು ಮಾಡ್ತಾ ಇದ್ದೀನಿ ನನಗೆ ಯಾವುದೇ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಆದರೆ ನಮ್ಮ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಬಿ ಟಿ ಲಲಿತಾ ನಾಯಕ್ ಅವರಿಗೆ ಒಂದು ಹೇಳಿದ ಅಂತೇಳಿದಾಗ ದೇವದುರ್ಗದಿಂದ ಬಿ ಟಿ ಲಲಿತಾ ನಾಯಕ್ ಅವರಿಗೆ ಟಿಕೆಟ್ ಕೊಡ್ತಾರೆ ಜನತಾ ಪಕ್ಷದಿಂದ ಆವಾಗ ಅವರು ಗೆದ್ದು ಬರ್ತಾರೆ ಮತ್ತು ಅವರು ಮಂತ್ರಿಯಾಗಿ ಆಯ್ಕೆ ಆಗ್ತಾರು ಕೂಡ ಅವು ಸ್ವಲ್ಪ ನಂತರ ಅವರು ಅವರು ಯಾವುದೋ ಒಂದು ಘಟನೆ ನಂತರ ಅವರು ರಾಜೀನಾಮೆ ಕೊಟ್ಟು ಹೋದ್ಮೇಲೆ ಅಲ್ಲಿ ಅಷ್ಟು ಶೋಕ್ಷೇತ್ರದಿಂದ ಅಲ್ಲೇ ದೇವದುರ್ಗದಲ್ಲಿ ಶಿವನಗೌಡ ನಾಯಕರಿದ್ದಾರೆ ಅವ್ನು ಚಲೋ ಓದಿದ್ದಾನೆ ಒಬ್ಬರು ಎಸ್ ಎಲ್ ಸಿ ಓದ್ದೆ ಯಾವುದೋ ಹೋದ್ ಹುಡುಗಿ ಕೊಡಕತ್ತೀರಿ ಕೊಟ್ಟರಂತ ಶಿವನಗೌಡ ನಾಯಕಿಗೆ ಕೊಡ್ತಾರೆ ಶಿವನಗೌಡ ನಾಯಕನು ನಾಯಕನೂ ಇವರು ಹೇಳಿದ್ಮೇಲೆ ಲಿಂಗಣ್ಣವ್ರು ಹೇಳಂತೆ ಗೆದ್ದು ಬಂದಮೇಲೆ ಲಿಂಗಣ್ಣವ್ರ ಮನೆಗೆ ಬರ್ತಾನೆ ಶಿವನಗೌಡ ನಾಯಕ ಸರ್ ನೀವು ನಿಮ್ಮ ನೀವು ಹೇಳಿದ ಮೇಲೆ ನಂಗೆ ಟಿಕೆಟ್ ಕೊಟ್ಟರು ನಿಮ್ಮಲ್ಲಿಂದ ನಾನು ಗೆದ್ದು ಬಂದಿ ಏನು ಮಾಡಲಿ ನಿಮ್ಗೆ ಅಂತ ಕೇಳೋದು ಹತ್ತಾಗ ನನಗೇನು ಮಾಡಬೇಡ ದೇವದುರ್ಗ ಒಂದು ಹೋಬಳಿ ಕ್ಷೇತ್ರ ಟೈಪ್ ಇದೆ ಅದಕ್ಕೊಂದು ದೊಡ್ಡ ಗ್ರಂಥಾಲಯ ಮಾಡ್ಕೊಡ್ಬೇಕು ನೀನು ಅದ್ರಲ್ಲಿಯವನ್ನು ದೇವದುರ್ಗದಲ್ಲಿ ಮಾಡ್ಕೊಡ್ತಾರೆ ಸತ್ಯಂಪೇಟೆ ಸರ್ ಲಿಂಗಣ್ಣ ಸತ್ಯಂಪೇಟೆ ಅವರು ಅನೇಕ ಪತ್ರಿಕೆಗಳಲ್ಲಿ ಹೇಗೆ ಕೆಲಸ ಮಾಡಿದ್ದಾರೆ ಅದರ ಅನುಭವಗಳಿಂದ ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಸುಮಾರು ಒಂದು ಇಪ್ಪತ್ತಕ್ಕೂ ಅಧಿಕ ಪುಸ್ತಕಗಳನ್ನು ಬರೆದಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಆ ಪುಸ್ತಕಗಳಲ್ಲಿ ಲಿಸ್ಟ್ ಇದೆ ಮೇಡಮ್ ನನ್ನ ಹತ್ರ ಅಂದರೆ ಯಾವ ಯಾವ ವಿಚಾರಗಳ ಬಗ್ಗೆ ಅವರು ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಪುಸ್ತಕಗಳಲ್ಲಿ ಕಂಪ್ಲೀಟ್ ಲಿಸ್ಟ್ ಇದೆ ಇಲ್ಲಿ ಸುತ್ತಾಟದ ಕೃತಿ ಪ್ರಸ್ತುತ ಕಲ್ಯಾಣ ನಾಡಿನ ವೀರಶೈವ ಪರಿಷತ್ತು ಬಸವ ಚಳವಳಿ ಗ್ರಾಮ ಸಮರ ಭಜರಂಗದಳ ಜಗತ್ತು ಜಗಳ ಗಂಟರ ಜಗತ್ತು ರಾಜಕಾರಣಿಗಳ ತಲೆಬರುಡೆ ಬರುಡೆ ಕಂಡಮುಖ ಕಂಡ ಹಾಗೆ ಶರಣದು ಹೆಂಡದ ಮಾರಯ್ಯ ಶಿವಶರಣ ಧೂಳೆ ಸುಳ್ಳಿ ಸಂಕವಿ ಜಾಣ ಏನ್ ಬಸವಣ್ಣನ ಎರಡು ಕೃತಿಗಳು ಬಸವಣ್ಣನ ವಚನಗಳು ಎಲ್ಲರ ಹಸಿವು ಒಂದೇ ವಿಶ್ವದ ಬೆಳಕು ಪ್ರಸಾದ ಹಂಗಾಮಿ ಕಡುಕೋಳ್ ಮಡಿವಾಳಪ್ಪ ಜಂಗಮೋ ಅಂದ್ರೆ ಹೆಚ್ಚಿನ ವಿಚಾರಗಳು ಈಗ ಬಸವಣ್ಣನ ಜೀವನಕ್ಕೆ ಅಥವಾ ತತ್ವಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಆ ಹಾಗೆ ಸರ್ ಈಗ ಅವರು ಒಂದು ಜೀವನ ಆಗಿರ್ಬೋದು ಅವರ ಒಂದು ಲೇಖನಗಳಿಂದ ಅವರ ಸಾಧನೆಗಳಿಂದ ಅನೇಕ ಅಭಿಮಾನಿಗಳು ಅವರಿಗೆ ಹುಟ್ಕೊಳ್ತಾರೆ ಆ ಅನುಯಾಯಿಗಳು ಹುಟ್ಕೊಳ್ತಾರೆ ಆ ಸಂದರ್ಭದಲ್ಲೇ ಅವರೆಲ್ಲ ಅವ್ರ ಜೊತೆ ಅವರ ಒಡನಾಟಗಳು ಹೇಗಿತ್ತು ಎಲ್ಲರೂ ಅವ್ರ ಜೊತೆ ಅವರು ಅವ್ರ ಒಡನಾಟಕ್ಕೆ ಎಷ್ಟು ಜನ ಬಂದಿದ್ದಾರೆ ಎಲ್ಲರೂ ಒಂದಾಲ ಒಂದು ರೀತಿಯಿಂದ ಪ್ರೇರಿತರಾಗಿದ್ದಾರೆ ಅವರಿಂದ ಅವರು 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 ಲೇಖನಗಳಿಂದ ಪ್ರೇರಿತರಾಗಿ ಅವ್ರ ಜೊತೆ ಸಮೀಪ ಯಾರು ಬಂದಿದ್ರು ಎಲ್ಲರೂ ಒಂದಾಗ ಒಂದು ರೀತಿಯಿಂದ ಅವ್ರಿಗೆ ಪ್ರೇರಿತರಾಗಿದ್ದಾರೆ ಈಗ ನಾನು ಹೆಂಗೆ ಪ್ರೇರಿತನಾದಂದರೆ ನಮ್ಮ ಅಂಗಡಿಗೆ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ನನಗೆ ಶ ಶರಣರ ಉಚ್ಚಾರಣೆಗಳನ್ನು ಅತಿ ಹೆಚ್ಚಾಗಿ ನನಗೆ ಪ್ರೇರಣೆ ಕೊಡೋಕ್ಕೆ ಶುರು ಮಾಡಿದರು ಅವ್ರ ಲೇಖನಗಳಿಂದ ಭಾಳಷ್ಟು ವಿಷಯಗಳನ್ನ ಕಲಿತಿದ್ದೆ ನಾನು ಆ ನಂತರ ಅವರು ಒಂದು ಸಲ ನಮ್ಮ ಅಂಗಡಿಗೆ ಬರ್ತಾರೆ ಅಂಗಡಿಗೆ ಬಂದ ನಂದು ಇನ್ನೂ ಮದುವೆ ಆಗಿರಂಗಿಲ್ಲ ಅವಾಗ ಹೇಳ್ತಾರೆ ನೀವು ನಿನ್ನ ಮದುವೆಯನ್ನು ನೀನು ಬಸವ ತತ್ವ ಪ್ರಕಾರ ಮಾಡ್ಕೊಪ್ಪ ಅಂತ ನನಗೆ ಅವ್ರು ಒಂದು ಆಜ್ಞೆಯನ್ನು ಮಾಡ್ತಾರೆ ಒಂದು ಕಾಲಘಟ್ಟದಲ್ಲಿ ಅದನ್ನು ನಾನು ಮನೆಯಲ್ಲಿ ಚರ್ಚೆ ಮಾಡ್ತೇನೆ ಮನೆಯಲ್ಲಿ ಚರ್ಚೆ ಮಾಡಿದ ಹತ್ತಿನಾಗ ಇಲ್ಲ ಅದು ಅವು ನಮ್ಮ ಕುಟುಂಬದಲ್ಲಿ ಅವು ಸ್ವಲ್ಪ ಇವು ವೈದಿಕ ಟಪ್ಪ ಇರೋದ್ರಿಂದ ಆ ಬಸವ ತತ್ವ ಮದುವೆಗೆ ನನ್ನ ಮನೇಲಿ ಒಪ್ಪಿಗೆ ಕೊಡೋಂಗಿಲ್ಲ ಒಪ್ಪಿಗೆ ಕೊಡೋಲ್ಲ ನನ್ನ ಮದುವೆ ಯಾ ಯಾತಾ ರೀತಿ ಯಾವ ರೀತಿ ಆಗಬೇಕು ಅದೇ ರೀತಿ ಆಗುತ್ತೆ ಅದಕ್ಕೆ ಒಂದು ಚಿಕ್ಕ ಬಸವಣ್ಣರ ಫೋಟೋ ಲಗ್ನ ಪತ್ರಿಕೆಯಲ್ಲಿ ಆಗ್ಲಿಕ್ಕೆ ಅವಕಾಶ ಕೊಡ್ತಾರೆ ಅವಕಾಶ ಕೊಟ್ಟಾಗ ನಾನು ಸರ್ಗೆ ಹೋಗಿ ಹೇಳ್ತೀನಿ ಸರ್ ನಿಮಗೆ ಆಸೆ ಆಗಲಿಲ್ಲ ನನಗೆ ನೀವು ಭಾಳ ಹೇಳಿದ್ರಿ ಬಸವ ತತ್ವ ಪ್ರಕಾರ ಮಾಡ್ಕೋಬೇಕಂತೇಳಿ ಆಗಲಿಲ್ಲ ನೀವು ಬರಬೇಕು ಅಂತ ಸರಿ ಸರಿ ಇಲ್ಲ ಏನೂ ಆಗಲಿಕ್ಕೆ ಪ್ರಜೆ ಟಯರ ಮಾಡಿದಲ್ಲ ನೀನು ಅಂತ ಹೇಳಿ ಸರಿ ಅಂತಾರೆ ಅದು ಮದುವೆಗೆ ಬರಲ್ಲ ಸರ್ ಬರಲಾ ನಾನು ಸ್ವಲ್ಪ ಸರ್ ಹತ್ರ ಸ್ವಲ್ಪ್ ಶಿಫ್ಟ್ ಮಾಡ್ಕೊತೀನಿ ಯಾಕಂದ್ರೆ ಸರ್ ಬರಲಿಲ್ಲ ಯಾಕೋ ನಾನು ಇಷ್ಟರಲ್ಲಿ ಹೇಳಿದ್ರು ಬರಲಿಲ್ಲ ನಾನು ಕಳೆದ ಏನು ತಪ್ಪಿಲ್ಲ ಅಂತ ಆಗ ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ ಹೃದಯಾಘಾತ ಆಗಿರ್ತದೆ ಇರ್ತಾರೆ ಮತ್ತು ಇಲ್ಲ ಕಾಲಘಟ್ಟಗಳು ಇರಲಿ ಅವೆಲ್ಲ ನಡೀತಿರ್ತವೆ ಮತ್ತು ನೀನು ಮತ್ತೆ ಕಾಲಘಟ್ಟದಲ್ಲಿ ನನ್ನ ಅಂಗಡಿ ಓಪನಿಂಗ್ ಆಗ್ತದೆ ಅಂಗಡಿ ಓಪನಿಂಗ್ ಆಗೋದ್ನಾಗ ಅಂಗಡಿ ಓಪನಿಂಗ್ ಆಗೋತ್ನ ಅವ್ರನ್ನೂ ಯಾವಾಗ ಹೇಳ್ತಾರೆ ನಾನು ಈ ಅಂಗಡಿ ಆದ್ರೂ ಬಸವ ತತ್ವದ ಮೂಲಕ ನೀವು ಮಾಡ್ಬೋದಲ್ಲ ಅವಾಗ ನನ್ನ ಮಗಳು ಹುಟ್ಟಿರ್ತಾಳೆ ಹಾಗೆ ತೊಟ್ಟಿಲೆ ಕಾರ್ಯಕ್ರಮ ಇರ್ತವೆ ಯಾವುದೇ ಹೇಳ್ತಾ ಯಾರು ತೊಟ್ಟಲೆ ಕಾರ್ಯಕ್ರಮ ಮತ್ತು ಮಗಳು ಇದು ಉದ್ಘಾಟನೆ ಎರಡು ಒಂದೇ ದಿವಸ ಮಾಡಬಾರ್ದು ಅಂತ ಹೇಳಿರ್ತಾರೆ ಇಲ್ಲ ಅದೆಲ್ಲ ಮಾಡ್ಬೋದು ಏನು ಎರಡೆರಡು ಕಾರ್ಯಕ್ರಮಕ್ಕೆ ಎರಡೆರಡು ಖರ್ಚು ಮಾಡ್ಕೋದು ಬೇಡ ನಮ್ಸ್ಮೇಲೆ ಅದು ನಮ್ಮ ಅಂಗಡಿ ಉದ್ಘಾಟನೆ ಬಸವ ತತ್ವದ ಪ್ರಕಾರ ಬಸವ ಬಣ್ಣನ ಪೂಜೆಯ ಮೂಲಕ ಯಾವುದೇ ವಾಸ್ತು ಗಿಸ್ತು ಪೂಜೆ ಇಲ್ಲದೆ ಯಾವುದೋ ಹಾಕೊಳ್ಳೋ ಅದು ಇದು ಮಾಡಲಾರದೆ ಬಸವಣ್ಣನವರ ಪೂಜೆ ಮೂಲಕ ಉದ್ಘಾಟನೆ ಕೊಡ್ತದೆ ಮತ್ತು ನನ್ನ ಮಗಳ ತೊಟ್ಟಲು ಕಾರ್ಯಕ್ರಮಗಳು ಅದರಲ್ಲಿ ಆಗಿ ಆಗ್ತದೆ ಇದಕ್ಕೂ ನನಗೆ ಅದಕ್ಕೆ ಪ್ರೇರಣೆ ನೀಡಿದವರು ಲಿಂಗಣ್ಣ ಸತ್ಯಂಪೇಟೆಯವರು ಅಂದರೆ ಸರ್ ಈಗ ಲಿಂಗಣ್ಣ ಸತ್ಯಂಪೇಟೆಯವರು ಬಸವ ತತ್ವವನ್ನು ಯಾವ ರೀತಿ ಪ್ರಚಾರ ಮಾಡಿದರೂ ತಮ್ಮ ಜೀವನದಲ್ಲೂ ಕೂಡ ಅದೇ ರೀತಿ ಅವರು ಅಳವಡಿಸಿಕೊಂಡಿದ್ದಾರೆ ಯಾಕಂದರೆ ಯಾರೇ ಒಬ್ಬ ವ್ಯಕ್ತಿ ಆಗಲಿ ಮಾರ್ಗದರ್ಶನ ಮಾಡುವವನು ಅವನು ಆ ವಿಷಯದಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾನೆ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ ಲಿಂಗಣ್ಣ ಅವರು ಕೂಡ ಪ್ರಚಾರ ಮಾಡುವುದಕ್ಕಿಂತ ಹೆಚ್ಚಾಗಿ ತನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೆ ಇತರರು ಕೂಡ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಣೆ ಪ್ರೇರ್ಪಣೆ ಮಾಡ್ತಾರೆ ಮತ್ ನಾನು ಅಂಗಡಿ ದೀಪಾವಳಿ ಪೂಜೆಗಳನ್ನ ನಾವು ಲಕ್ಷ್ಮೀ ಪೂಜೆ ಮುಖಾಂತರ ಮಾಡ್ತಾ ಇದ್ವಿ ನಾವು ಅದನ್ನು ನನಗೆ ಪ್ರೇರೇಪಣೆ ಮಾಡಿದ್ರು ಇಲ್ಲಿ ನೀನು ನೀನ್ ಮಾಡಬಹುದು ನಾನು ಯಾದಗಿರಿಯಲ್ಲಿ ಸ್ವಲ್ಪ ವೈಚಾರಿಕವಾಗಿ ಹುಡುಗ ನೀನು ಕಾಣ್ತಾ ಇದೆಯಾ ನೀನು ಈ ಬಸವನ ಪೂಜೆ ಮೂಲಕ ದೀಪಾವಳಿ ಪೂಜೆಯನ್ನು ಮಾಡಿ ಇದು ಮಾಡಬಹುದು ಅಂತ ಹೇಳೋದು ನಮ್ಮ ಅಂಗಡಿ ಪೂಜೆನ ಈಗ ಎರಡು ಸಾವಿರ ಹದಿನಾಲ್ಕರಿಂದ ಬಸವಣ್ಣನ ಪೂಜೆ ಮೂಲಕನೇ ಪೂಜೆ ಆಗ್ತಾಯಿದೆ ನಮ್ಮದು ನಮ್ದು ಯಾವುದೇ ಈಗ ಅಂಗಡಿ ಈಗ ಅಂಗಡಿ ಉದ್ಘಾಟನೆ ಕೂಡ ಇದೆಯೋ ನಾವು ಈ ಕಡೆ ಅಂಗಡಿ ಉದ್ಘಾಟನೆ ಆದರೂ ಬಸವಣ್ಣನ ಪೂಜೆ ಮೂಲಕ ಉದ್ಘಾಟನೆ ಆಗ್ತಾ ಇದೆ ಅಂದರೆ ಬಸವ ವಿಚಾರಗಳು ಬರೀ ಹೇಳದೆ ಬರೀ ಬರೀ ಇದ್ರು ಅಂತಲ್ಲ ಹೇಳ್ತಾ ಇದ್ರು ತಮ್ಮ ಸುತ್ತಮುತ್ತಲು ತಮ್ಮ ಆಪ ಇದ್ರು ಬಂದವರಿಗೆಲ್ಲ ಪ್ರೇರೇಪಣೆ ಕೂಡ ಕೊಡ್ತಾಯಿದ್ರು ಅದಕ್ಕೆ ಎಷ್ಟೋ ನಾನು ಚೇಂಜ್ ಆಗಿನಪ್ಪ ಅಂದರೆ ನಾನು ಚೇಂಜ್ ಆಗಿನ ಅಂತಂದರೆ ಇವತ್ತು ಅವರಲ್ಲಿಂದನೇ ಚೇಂಜ್ ಆಗೀನಿ ಎಷ್ಟೋ ವಿಷಯಗಳಿಗೆ ನಾನು ಯಾವುದೇ ಅಂಜು ಅಳುಕು ಇಲ್ಲಾರದೆ ಯಾವುದೇ ಭೂತ ಪ್ರೇತ ಅಮಾಚಾರ ಮೂಢನಂಬಿಕೆಗಳು ಇದು ಇದರಿಂದ ಬರಬೇಕಾದ್ರೆ ಲಿಂಗಣ್ಣ ಲಿಂಗಣ ಸರಿ ನನಗೆ ಕಾರಣ ಆಗ್ತಾರೆ ಎಷ್ಟೋ ಸರಿ ಧೈರ್ಯದಿಂದ ಇರು ಅಂತ ಹೇಳ್ತಿರ್ತಾರೆ ಅವರು ಅವರು ಅವ್ರ ಜೀವನ ಧೈರ್ಯ ಎಂತ ಅಂದ್ರೆ ಕೆಲವು ವಚನಗಳು ಹೇಳ್ತಿದ್ದಾರೆ ನನಗೆ ವ್ಯಾಧಿ ಬಂದರೆ ನೆರಳು ಬೇನೆ ಬಂದರೆ ಬಳಲು ಸಾವು ಬಂದರೆ ಸಾಯಿ ಅದಕ್ಕೆ ದೇವರ ಹಂಗೇಕೆ ಅಂತ ಪ್ರೇರೇಪಣೆ ಶಕ್ತಿ ತುಂಬುತ್ತಾ ಇರ್ತಕ್ಕಂಥ ಕೆಲಸವನ್ನು ಅಂದ್ರೆ ವಚನಗಳಲ್ಲಿ ಪ್ರತಿ ಸಾಲನ್ನ ಕೂಡ ಅವರ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ದೀರಿ ಇನ್ನೊಂದು ಸರಿಗ ಅವರು ಬಹಳಷ್ಟು ಲೇಖನಗಳ ಮೂಲಕ ಕೆಲವೊಂದು ತಪ್ಪು ಮಾಡಿದವರಿಗೆ ನೇರವಾಗಿ ಅವರು ಲೇಖನಗಳನ್ನ ಬರೆಯೋದ್ರ ಮೂಲಕ ಅವರಿಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ರು ಆದ್ರೆ ಅವರ ಅದೊಂದು ಮುಖವಾದ್ರೆ ಈಗ ಸರಳ ಮುಖಗಳನ್ನು ನೋಡುವಾಗ ಅಂದರೆ ಒಂದು ನೋಡಿ ನೀವೀಗ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನಿಮಗೆ ಎರಡು ಕೂಡ ಒಂದೇ ಖರ್ಚಿನಲ್ಲಾಗಬೇಕು ಈ ಥರ ಒಂದು ಸರಳ ರೀತಿಯಲ್ಲಿ ನಾವು ಯಾವ ರೀತಿ ಬದುಕನ್ನು ಸಾಗಿಸ್ಬೋದು ಅನ್ನುವಂಥದ್ದನ್ನು ಕೂಡ ಅವರು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅನ್ನೋಂಥದ್ದು ಕೂಡ ಅವರಿಂದ ನಾವು ಪಾಠವನ್ನು ಕಲಿಬಹುದು ಈಗ ಐವತ್ತಾರು ವರ್ಷ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ಇದರ ಜೊತೆಗೆ ಪತ್ರಿಕೆಗಳಲ್ಲೂ ಕೂಡ ಕೆಲಸ ಮಾಡ್ತಾರೆ ಪತ್ರಿಕೆ ಕೆಲಸ ಮಾಡುವುದರ ಜೊತೆಗೆ ಕಠೋರವಾಗಿ ಬರೆಯುವಂಥ ಕೆಲಸವನ್ನು ಮಾಡ್ತಾರೆ ಈ ಥರ ಬರೆದಾಗ ಅವರಿಗೆ ಅವರ ಮೇಲೆ ಹಲ್ಲೆ ಆಗಿರುವಂಥದ್ದು ಅಥವಾ ಅವರ ಸಮಸ್ಯೆಗಳನ್ನು ಎದುರಿಸಿರುವಂಥದ್ದು ಸರ್ವೇ ಸಾಮಾನ್ಯ ಅಂತಾನೆ ಹೇಳಬಹುದು ನೀವು ನೋಡಿದಂತೆ ಸರ್ ಯಾವ ರೀತಿಯ ಸವಾಲುಗಳನ್ನೆಲ್ಲ ಅವರು ಈ ಸಂದರ್ಭದಲ್ಲಿ ಎದುರಿಸಿದ್ದಾರೆ ಬಹಳಷ್ಟು ವಿಚಾರಗಳಲ್ಲಿ ಅವರು ಸಂದರ್ಭಗಳು ಎದುರಿಸ್ತಾರೆ ಮೇಡಮ್ ಒಂದು ಕೆಲವರು ಕೆಲವು ಕಡೆ ಮನೆಯಿಂದ ಮನೆಯಿಂದಲೂ ಅವರ ಕಡೆಗೆ ಸ್ವಲ್ಪ ವಿರೋಧ ಬರ್ತದೆ ಕೆಲವು ವಿರೋಧ ಮಾಡ್ತಾರೆ ಕೆಲವು ಮಿತ್ರರು ದೂರ ಆಗ್ತಾರೆ ಕೆಲವರು ಸ ಸಮಾಜ ಅಲ್ಲೇ ಶಾಪೂರ್ನಲ್ಲಿ ಅವರಿಗೆ ಸಮಾಜದಲ್ಲಿ ಸ ಸರಿಯಾಗಿ ರೆಸ್ಪಾನ್ಸ್ ಇರುತ್ತೆ ಅವ್ರ ಬಗ್ಗೆ ಭಯ ಇರುತ್ತೆ ಭಯ ಇರುತ್ತೆ ಗೌರವ ಇರುತ್ತೆ ಆದರೆ ಇವ್ರು ಏನು ಮಾಡ್ತಾರೆ ಅಂತ ಈ ವಿಷಯಗಳ ಬಗ್ಗೆ ಅವ್ರು ಬರ್ತಾ ಥರ ಒಂಥರ ಇದು ಒಂಥರ ಬೇರೆಯೇ ಇದ್ದಾರೆ ಇವರು ಎಲ್ಲ ದೇವರುಗಳು ಪೂಜೆ ಮಾಡೋದಲ್ಲ ಬಸವನೇ ಅಂತಾರೆ ಬಸವಣ್ಣ ಪೂಜೆನೇ ಮಾಡ್ತಾರೆ ಅಂತ ಇವ್ರ ವಿರುದ್ಧ ಸ್ವಲ್ಪ ಸಾಕಷ್ಟು ಜನ ಹಲ್ಲು ಮಸ್ತಿರ್ತಕ್ಕಂಥ ಜನ ಇರ್ತಾರೆ ಇದರಿಂದ ಸಾಕಷ್ಟು ಕಡೆ ಅವರಿಗೆ ಒಂದು ನಾನು ಒಂದು ಮ ಒಂದು ಮನೆಗೆ ಹೋಗ್ತೀವಿ ಪತ್ರಿಕೆ ಆಗ್ತಿರ್ತಾರೆ ಹೋಗ್ತೀವಿ ಪತ್ರಿಕೆ ಆಗೋದ್ನೂ ಹೋಗೋಣ ಅವರು ಸುಮ್ಮನೆ ಟೀ ಕೊಟ್ಟ್ರಿ ಅದು ಕೊಟ್ಟರೆ ಹೋಗೋಣ ಎದ್ದು ಇರ್ತೀವಿ ಸರ್ ಅದು ಪತ್ರಿಕೆ ಚಂದ ನಾನೇ ಕೇಳ್ತೀನಿ ಅವ್ರಿಗೆ ಏ ಯಾರಂತ ಹೇಳಿದ್ರಪ್ಪ ನಿಮ್ಮ ಪತ್ರಿಕೆ ಯಾರಕ್ಕಂತ ಹೇಳಿದ್ರು ಯಾಕೆ ಯಾಕೆ ಸುಮ್ಮನೆ ನೀವು ಎಂಟು ಹತ್ತು ವರ್ಷದಿಂದ ನಾನು ನಿಮ್ಮ ಪತ್ರಿಕೆ ಹಾಕಂತ ಹೇಳಿಲ್ಲ ಯಾಕೆ ಹಾಕಿರಿ ಅಂತ ಕೇಳಿ ಸುಮ್ಮನೆ ಎದ್ದು ಬರ್ತೀವಿ ಅಲ್ಲಿಂದ ಸರಿ ಕೇಳ್ತೀನಿ ಸರ್ ನೀವು ಯಾಕೆ ಹಾಕಿದ್ರಿ ಪತ್ರಿಕೆ ಅಂತವ್ರಿಗೆ ಇದು ಪತ್ರಿಕೆ ನೋಡೋಕೆ ಇರಲಿಲ್ಲ ಇಲ್ಲ ಕುಡೋಣ ಇವ್ರು ಅಂಗಡಿಯಲ್ಲಿ ಹೋಗಿದ್ವಲ್ಲ ನಾವು ಇವ್ರು ಅಂಗಡಿಯಲ್ಲಿ ಆತ ನೋಡ್ಲಿಕ್ಕೆ ನೋಡಲಿಲ್ಲ ಅಂಗಡಿ ಪುಸ್ತಕ ಆತನ ಅಂಗಡಿಗೆ ಯಾರು ಬಂದಿರ್ತಾರ ರೈತರು ಬಂದಿರ್ತಾರೆ ಇನ್ನೊಬ್ಬರು ಬಂದಿರ್ತಾರೆ ಅವ್ರನ್ನ ಅಟ್ಲೀಸ್ಟ್ ಮುಖಪುಟ್ಟನೇ ಗಮನಿಸ್ತಾರೆ ಅದನ್ನು ಬಸವಣ್ಣನ ಮುಖಪುಟ್ಟನೇ ಗಮನಿಸ್ತಾರೆ ಇಲ್ಲ ಒಬ್ಬರು ಯಾರು ತಿರುವಿ ಹಾಕ್ತಾರೆ ನೋಡ್ತಾರೆ ಅದನ್ನು ಓದ್ತಾರೆ ಆತ ಓದ್ಲಿಕ್ಕೆ ಏನಾಯ್ತು ಆತ ದುಡ್ಡು ಕೊಡ್ಲಿಕ್ಕೆ ಏನಾಯ್ತು ನನಗೆ ನನಗೆ ಎಲ್ಲ ಸುಮಂದಿ ದುಡ್ಡು ಕೊಟ್ಟರು ನಾನು ಪತ್ರಿಕೆ ದೊಡ್ಡ ಇದಾಗ್ಬಿಡ್ತದೆ ಸ್ವಲ್ಪ ಮಂದಿ ಕೊಟ್ಟರೆ ಸಾಕು ನನಗೆ ಅದನ್ನೇ ಉನ್ನ ಸಾಲ ಆದರೂ ಸಾಕು ನಾನು ಪುರ ಇಲ್ಲ ಪತ್ರಿಕೆ ನಡಿಬೇಕು ಪತ್ರಿಕೆ ಬಹುಷ್ಯ ಮುಟ್ಬೇಕು ಅವ್ರು ಕೊಡಬೇಕು ಅಂತ ನನಗೇನಿಲ್ಲ ವಿಚಾರ ಮುಟ್ಟಿಸಿದ ಬೈಲಿ ಬೈದವರನ್ನ ಬಂಧುಗಳಂಬೆ ಬೈದವ್ರಮ್ಮ ಹೊರಗಡೆ ಅಂತ ಹೇಳ್ತಾ ಇದ್ರು ಅಂದರೆ ಈಗ ಸರ್ ನೀವು ಹೇಳ್ತಾ ಇರೋದು ಕೇಳಿದ್ರೆ ಅಂದರೆ ಯಾವುದೇ ಈಗ ಪತ್ರಕರ್ತನಾಗಿದ್ದ ಹೇಗಿರಬೇಕಂದ್ರೆ ಅವನಲ್ಲಿ ಲಕ್ಷಗಟ್ಟಲೆ ಅಕ್ಷರಗಳಿರುತ್ತೆ ಅದನ್ನ ಒಂದು ಪ್ರೆಸೆಂಟ್ ಮಾಡುವುದನ್ನು ಮಾತ್ರ ಅವನಿಗೆ ಗೊತ್ತಿರಬೇಕು ಹೊರತು ಲಕ್ಷಗಟ್ಟಲೆಯನ್ನು ಕಿಶೆಯಲ್ಲಿ ಹಾಕಿಕೊಂಡು ಸಂಪಾದಿಸುವ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿಲ್ಲ ಯಾವ ರೀತಿಯಲ್ಲಿ ಒಂದು ನಿಸ್ವಾರ್ಥ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಕೆಲಸ ಅಂತ ಹೇಳಿದರೆ ಬೇರೆ ಸೇವೆ ಅಂತ ಹೇಳಿದರೆ ಬೇರೆ ಅವರೊಂದು ಪತ್ರಿಕೋದ್ಯಮದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಈಗ ಪತ್ರಕರ್ತನಾಗಿ ಲಿಂಗಣ್ಣ ಸತ್ಯಂಪೇಟೆ ಅವರು ಹೇಗಿದ್ರು ಅಂತ ನೀವು ಹೇಳಿದ್ರಿ ಶಿಕ್ಷಕನಾಗಿ ಹೇಗಿದ್ರು ಸರ್ ಅವರು ಒಂದು ಮಕ್ಕಳ ಜೊತೆಗೆ ಒಡನಾಟ ಹೇಗಿತ್ತು ಅವರು ಶಿಕ್ಷಕನಾಗಿ ನಾನು ಬಹಳ ಚಿಕ್ಕವನಾಗಿದ್ದ ಶಿಕ್ಷಕನ ಶಿಕ್ಷಣದ ಜೀವನವನ್ನು ನಾನು ನಾನು ಕೇಳಿದಂತ ಶಿಕ್ಷಣ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಲಿಂಗಣ್ಣ ಸರ್ ಶಿಕ್ಷಕರ ಇದ್ರು ಅಂತೇಳಿ ಹೆಮ್ಮೆ ಪಡ್ತಾರೆ ಅವರು ಬೋಧನೆ ಪಠ್ಯ ಬೋಧನೆಕ್ಕಿಂತಲೂ ಹೆಚ್ಚು ಪಠ್ಯ ಬೋಧನೆಗಿಂತಲೂ ಮತ್ತು ಹೆಚ್ಚಾಗಿ ಶರಣ ವಿಚಾರಗಳನ್ನು ಮೂಡಿಸೋದು ಒಂದು ಅವರಿಗೆ ಉತ್ತಮ ನಾಗರಿಕರನ್ನು ಮಾಡೋ ಕಡೆಗೆ ಭಾಳ ಗಮನವನ್ನು ಕೊಟ್ಟರು ಅಂತಕ್ಕಂಥ ಬಾ ಭಾಳಷ್ಟು ಜನ ಎಲ್ಲ ಓದತ್ತಿನಾಗ ಓ ಲಿಂಗಣ್ಣ ಸರ್ ಶಿಕ್ಷಕರ ಬಗ್ಗೆ ನಾವು ನೋಡ್ತಾ ಇರ್ತೀವಿ ಇವಾಗ ಕಾಮನೇ ಗೌರವ ಇರುತ್ತೆ ಸ್ವಲ್ಪ ಗೌರವ ಆದರೆ ಅವ್ರು ಬಂದರೆ ಅದು ಎಂಥದೋ ಗೌರವ ಭಾಳ ನಮಗೆ ನಮ್ಮ ಜೀವನವನ್ನೇ ಟೋಟಲಾಗಿ ತಿದ್ದುಬಿಟ್ರು ಅಂತಕ್ಕಂಥ ಗೌರವ ಅವರ ಅವ್ರ ಬಗ್ಗೆ ಇರುತ್ತೆ ಎಲ್ಲ 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 ವಿಷಯಗಳ ಬಗ್ಗೆ ಪಠ್ಯ ಪಠ್ಯಗಳನ್ನು ಬಿಟ್ಟು ವಿಷಯಗಳ ಬಗ್ಗೆ ಶಿಕ್ಷಕನ ಜೊತೆಗೆ ನಮ್ಮ ನಮ್ಮ ಅಪ್ಪ ಅಣ್ಣ ಭಾವನೆ ಕೂಡ ಹಲವಾರು ವಿದ್ಯಾರ್ಥಿಗಳಲ್ಲೂ ಬಂದಿದೆ ಅಂತ ಹೇಳ್ಬೋದು ಅಂದ್ರೆ ಯುವ ಜನತೆಗೆ ಆ ಒಂದು ಸಂದೇಶಗಳನ್ನು ಮುಟ್ಟಿಸಿದಾಗ ಅದು ದೇಶ ಒಂದು ದೇಶದಲ್ಲಿ ಅದು ಪಸರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಯುವಕರಲ್ಲೂ ಕೂಡ ವಿದ್ಯಾರ್ಥಿಗಳಲ್ಲೂ ಕೂಡ ಬಸವಣ್ಣನವರ ಸಂದೇಶಗಳನ್ನು ಮುಟ್ಟಿಸುವಂತಹ ಅನೇಕ ಪ್ರಯತ್ನಗಳನ್ನು ಲಿಂಗಣ್ಣ ಸತ್ಯಂಪೇಟೆ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಸರ್ ಈಗ ಅನೇಕ ಲೇಖನಗಳನ್ನು ಬರೆದ್ರು ನಾಡಿನಾದ್ಯಂತ ಪ್ರಚಾರ ಪ್ರಚಾರವನ್ನು ಪಡೆದರು ಅದರ ಜೊತೆಗೆ ಆಗಿನ ಪ್ರಧಾನಿಯಾಗಿರುವಂತಹ ಇಂದಿರಾ ಗಾಂಧಿ ಅವರನ್ನು ಕೂಡ ಭೇಟಿಯಾಗಿ ಅವರಿಂದ ಕೂಡ ಲಿಂಗಣ್ಣ ಸತ್ಯಂಪೇಟೆ ಅವರು ಪ್ರಶಂಸೆಯನ್ನು ಪಡಿತಾರೆ ಆ ಘಟನೆಯ ಬಗ್ಗೆ ಒಂದು ಹೇಳಿ ಸರ್ ಸರಿ ಬೀದರ್ಗೆ ಬೂಟ ಸಿಂಗ್ ಅವರು ಬಂದಿರ್ತಾರೆ ಬೂಟ ಸಿಂಗ್ ಬೂಟ ಸಿಂಗ್ ಬಂದಿರ್ತಾರೆ ಬುಟ ಸಿಂಗ್ ಬಂದ ಲಿಂಗಣ್ಣವ್ರ ಪರಿಚಯ ಆಗುತ್ತೆ ಅವಾಗೆ ಲಿಂಗಣ್ಣವರು ಬ ಬಸವಣ್ಣವ್ರ ಬಗ್ಗೆ ಬೂಟ ಸಿಂಗ್ ಅವರಿಗೆಲ್ಲ ತೋರಿಸ್ತಾರೆ ಆದರೆ ಪರಿಚಯ ಮಾಡಿಸ್ಕೊಳ್ತಾರೆ ಇಲ್ಲ ಇದನ್ನು ಇಂದಿರಾ ಗಾಂಧಿ ಅವ್ರಿಗೆ ಪರಿಚಯ ಮಾಡೋಣ ಅದು ಭಾಳ ಪ್ರೇರಿತರಾಗ್ತಾರೆ ಬೂಟ ಸಿಂಗ್ ಅವರು ಪ್ರೇರಿತರಾದವ್ರೆ ಲಿಂಗಣ್ಣವ್ರನ್ನ ಕರ್ ಕರ್ಕೊಂಡು ಹೋಗಿ ಇಂದಿರಾ ಗಾಂಧಿ ಅವ್ರನ್ನ ಭೇಟಿ ಮಾಡಿಸ್ತಾರೆ ಇಂದಿರಾ ಗಾಂಧಿಯವ್ರ ಭೇಟಿ ಮಾಡಿಸ್ಕೊಳ್ಳೋದು ಅದೊಂದು ಪುಸ್ತಕ ವೈದ್ಯರ್ತಾರೆ ಬಸವಣ್ಣವ್ರದ್ದು ಅದೊಂದು ಮಹಾರಾಜ ಪೋಷಕಿನಲ್ಲಿ ಬಸವಣ್ಣವ್ರ ಭಾವಚಿತ್ರ ಭಾಳ ಬರ್ತಾ ಇತ್ತು ಕುದುರೆಯಲ್ ಮೇಲೆ ಕುಂತಿರ್ತಿದ್ದು ಅದನ್ನು ನೋಡಿ ಇಂದಿರಾ ಗಾಂಧಿ ಅವರು ಲಿಂಗಣ್ಣವ್ರಿಗೆ ಕೇಳ್ತಾರೆ ಈ ಕೋನ್ಸಾ ಮಹಾರಾಜಕ್ಕೆ ಫೋಟೋ ಲೇಖರಾಯಿ ಅಂತ ಅವರನ್ನು ಪ್ರಶ್ನೆ ಮಾಡ್ತಾರೆ ಅವಾಗ ಅವರು ಅವ್ರನ್ನ ಹಿಂದಿಯಲ್ಲಿ ಈ ಕೊಯ್ ಮಹಾರಾಜ ನೇಯಿ ಇದು ಒಂದು ಸ್ತ್ರೀಯರ ಶೋಷಣೆ ಆಗ್ತಿರ್ತಕ್ಕಂಥ ಕಾಲದಲ್ಲಿ ಶ್ರೀ ಸ್ತ್ರೀಯರ ಪರ ನೊಂದವರ ಪರ ಎಲ್ಲ ಜಾತಿ ಧರ್ಮಗಳ ವಿರುದ್ಧ ಹೋರಾಡಿ ಒಂದು ಹನ್ನೆರಡನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪ ಅಂತ ಪರಿಕಲ್ಪನೆ ಪಾರ್ಲಿಮೆಂಟನ್ನು ಮೊದಲು ಸ್ಥಾಪಿಸಿ ಹೋರಾಟ ಮಾಡಿದ ಬಸವಾದಿ ಶರಣರಂಥ ಪ್ರಮುಖರಾದಂಥ ಬಸವಣ್ಣ ಇಂದಿರಾ ಗಾಂಧಿ ಪರಿಚಯ ಮಾಡಿದ್ನಲ್ಲ ಇಂದಿರಾ ಗಾಂಧಿ ಅವರು ಆ ಪುಸ್ತಕವನ್ನು ತಗೊಂಡು ಹಣೆ ಹೊತ್ಕೊಂತಾರೆ ಇಂಥವರು ಇದ್ರ ಅಂತೇಳಿ ಇವ್ರ ಬಗ್ಗೆ ನಾನು ಇನ್ನೂ ಹಲವಾರು ವಿಷಯಗಳನ್ನು ತಿಳ್ಕೊಂಡು ಮುಂದೆ ಇದ್ರ ಬಗ್ಗೆ ಕಾರ್ಯ ಇದು ಸ್ವಲ್ಪ ನಿರೂಪಿಸೋಣ ಅಂತ ಇಂದಿರಾ ಗಾಂಧಿಯವರು ಕೂಡ ಹೇಳ್ತಾರೆ ಅದು ಸ್ವಲ್ಪ ದಿನಗಳಲ್ಲಿ ಅವ್ರು ಹತ್ಯೆ ಆಗಿ ಇಂದಿರಾ ಗಾಂಧಿ ಹತ್ಯೆ ಆಗ್ತದೆ ಆ ವಿಷಯ ಅಲ್ಲಿಗೆ ಅವ್ರು ಭೇಟಿಯಾಗಿದ್ದು ಅಂದ್ರೆ ಸರ್ ಈಗ ಇಂದಿರಾ ಗಾಂಧಿ ಅವರಲ್ಲೂ ಕೂಡ ಬಸವಣ್ಣನವರ ವಿಚಾರಗಳನ್ನ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಆಗಿನ ಕಾಲದಲ್ಲಿ ಅವ್ರು ಮಾಡಿದ್ದಾರೆ ಹಾಗೆ ಸರ್ ಈಗ ಅನೇಕ ರೀತಿಯ ಅವರ ನೇರ ದಿಟ್ಟ ಒಂದು ಆ ಒಂದು ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ರು ಆ ವಿಚಾರಗಳಿಂದ ಜನಸಾಮಾನ್ಯರು ಮಾತ್ರವಲ್ಲ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೂ ಕೂಡ ಬಿಸಿ ಮುಟ್ಟಿಸ್ತಾ ಇದ್ರು ಹಾಗೆ ಮಠದಲ್ಲಿರುವಂತಹ ಸ್ವಾಮೀಜಿಗಳಿಗೂ ಕೂಡ ಅವರು ಒಂದು ಬಿಸಿ ಮುಟ್ಟಿಸಿದಂತಹ ಘಟನೆಗಳು ಕೂಡ ನಡೆದಿತ್ತು ಆ ಘಟನೆ ಬಗ್ಗೆ ಒಂದು ಒಂದು ಸರ್ತಿ ಶಿವಕುಮಾರ ಸ್ವಾಮಿಗಳು ಮಠದಲ್ಲಿ ಹೋಗಿರ್ತಾರೆ ಇವರು ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳು ಹೋಗಿದಾಗ ಇವರು ಸಿದ್ಧ ಶಿವಕುಮಾರ ಸ್ವಾಮಿಗಳೇ ಲಿಂಗಣ್ಣಂದು ಭಾಳ ಅವರು ಲೇಖನಗಳಿಂದ ಓ ಲಿಂಗಣ್ಣ ಬಂದಾನ ಐದು ಗಂಟೆಗೆ ಪಾಪ ಲಿಂಗಣ್ಣ ವಾಕಿಂಗ್ ಹೋಗೋಣ ನಾವು ನಡೀರಿ ವಾಕಿಂಗ್ ಹೋಗೋಣ ನಾವು ಐದು ಗಂಟೆಗೆ ಐದು ಗಂಟೆಗೆ ಎದ್ದು ಇಬ್ಬರು ವಾಕಿಂಗ್ ಹೊಡ್ತಾರೆ ಅವಾಗ ಸ ಶಿವಕುಮಾರ್ ಸ್ವಾಮಿಗಳು ಹೇಳ್ತಾರೆ ಅಪ್ಪಾಜಿ ನೀವು ಉಚಿತ ಶಿಕ್ಷಣ ಕೊಡ್ತಾ ಇದ್ದೀರಿ ಉಚಿತ ದಾಸೋಹ ಇದೆ ಉಚಿತ ವಸತಿ ವ್ಯವಸ್ಥೆ ಇದೆ ಕೊಡ್ತಾ ಇದ್ರಿ ಆದರೆ ಇದು ಚೀಟಿ ಚಿಪಾಟಿ ಕಟ್ತಕ್ಕಂಥ ಕೆಲವು ಇವು ಮಾಡ್ತಾಯಿದ್ದೀರಲ್ಲ ಇಲ್ಲಿ ಇವು ಇವು ಏನೇ ಅಂತ ಕೇಳೋದ್ನಾಗ ಶಿವಕುಮಾರ ಸ್ವಾಮಿಗಳು ಅಂತಾರೆ ಇಲ್ಲ ಲಿಂಗಣ್ಣ ಅಣ್ಣ ಇವು ಸ್ವಲ್ಪ ಚೀಟಿ ಚಿಪಾಟಿಗಳಿಂದಲೇ ಜನ ನಮ್ಮ ಹತ್ರ ಹಾಕ ಬರ್ತಾರೆ ಹತ್ರಕ್ಕೆ ಬಂದು ಈ ಕೇಳ್ತಾರೆ ಅವು ನಮಗೆ ಅವು ಅವುಗಳ ಬಗ್ಗೆ ನಂಬಿಕೆ ಇಲ್ಲ ಆದ್ರೆ ಜನಗಳಿಗೆ ಅಪಾರ ನಂಬಿಕೆ ಆದ ಅವುಗಳನ್ನು ನಾವು ಇಷ್ಟ ಇದ್ದರೂ ಇಷ್ಟೇ ಇದ್ದೇ ಇದ್ದಿದ್ರು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಶಿವಕುಮಾರ ಸ್ವಾಮಿ ಹೇಳ್ತಾರೆ ಆದರೆ ಅವ್ರಿಗೆ ಅದನ್ನು ಭಾಳ ಶಿವಕುಮಾರ ಸ್ವಾಮಿಗಳಿಗೆ ಪ್ರಶ್ನೆ ಮಾಡತಕ್ಕಂಥ ಧೈರ್ಯ ಶು ಭಾಳ ಜನರಲ್ಲಿ ಯಾವಾಗ ಇರ್ತಿರಲಿಲ್ಲ ಅವಾಗ ಲಿಂಗಣ್ಣವರು ಮಾಡಿದರು ಅಂತ ಹೇಳ್ಬೋದು ಅವಾಗ ಆದರೂ ಆ ವಿಷಯವನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದಾಗ ಅವರು ಕೆಲವು ಒಂದು ವಿಷಯನೂ ಬರೆದಿದ್ದರು ನಮ್ಮ ಲಿಂಗಾಯತ ಮಠಮಾನ್ಯಗಳು ಫು ಶಿಕ್ಷ ಶೈಕ್ಷಣಿಕ ಕರ್ನಾಟಕದಲ್ಲಿ ಶೈಕ್ಷಣಿಕ ಖಾತೆ ಮಾಡಿದೆ ಅಂದರೆ ದೊಡ್ಡ ತಪ್ಪಾಗಲಾರ್ದು ಇವತ್ತು ಭಾಳಷ್ಟು ಶಿಕ್ಷಕ ಇವತ್ತು ವಸತಿ ಆಹಾರ ಅಕ್ಷರ ದಾಸ ಭಾಳ ಕೊಡ್ತಾ ಇದ್ದಾರೆ ನಮ್ಮ ಲಿಂಗಾಯತ ಮಠಗಳು ಭಾಳ ಕೊಟ್ಟು ಭಾಳ ಜನರಿಗೆ ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಆದರೆ ಅವರಿಗೆ ನಾವು ಲಿಂಗ ಕೊಡ್ತಾ ಇದ್ವಿ ಆದರೆ ನಾವು ಅವರಿಗೆ ಬಸವಣ್ಣನವರ ಧರ್ಮ ಬಸವಾದಿ ಶಾಂಡರ ಧರ್ಮವನ್ನು ಕಲಿಸ್ಲಿಕ್ಕೆ ವಿಫಲ ಆಗಿದ್ದೀವಿ ಅಂತ ನಾನು ಅವರು ಬರೀತಾರೆ ಯಾಕಂದರೆ ನಾವು ಇವತ್ತು ನೋಡ್ತೀವಿ ಇವತ್ತು ಎಷ್ಟೋ ವೈದಿಕ ಮಡಗಳಲ್ಲಿ ವೈದಿಕ ಸಂಸ್ಕೃತ ಕಲಿಸ್ಕಂತ ದೇವ್ರ ಬಗ್ಗೆ ಪರಿಕಲ್ಪನೆ ಕೊಡೋದಿದೆ ಮದ್ರಾಸಗಳಲ್ಲಿ ದೇವರ ಬಗ್ಗೆ ಮದ್ರಾಸ ಕಲಿಸ್ಕೊಂತ ದೇವ್ರ ಬಗ್ಗೆ ಪರಿಕಲ್ಪನೆ ಕೊಡೋದಿದೆ ಆದರೆ ನಾವು ನಮ್ಮ ಬಸವ ಧರ್ಮವನ್ನು ಬಿತ್ತಲಕ್ಕೆ ವಿಫಲ ಆದಿವಲ್ಲ ಅದು ಬಸವನ ವಿಚಾರಧಾರೆ ಎಷ್ಟು ದೊಡ್ಡ ವಿಚಾರಧಾರೆಗಳಿದವು ಎಷ್ಟು ದೊಡ್ಡ ಕ್ರಾಂತಿ ಇತ್ತು ಬಸವ ಶರಣರದು ಅದನ್ನು ನಾವು ಮುಡಿಸ್ಲಿಲ್ಲ ನಾವು ಬರೀ ಅದಕ್ಕೆ ಪೂಜೆಗೆ ಲಿಂಗ ಪೂಜೆಗೆ ಸೀಮಿತ ಮಾಡಿಬಿಟ್ವಿ ಆ ವಿಚಾರಗಳನ್ನು ಕಳಿಸಿದ್ರೆ ವಿಚಾರ ಅಕ್ಷರ ಕ್ರಾಂತಿ ಜೊತೆಗೆ ಆ ವಿಚಾರ ಕ್ರಾಂತಿ ಮಾಡಿದರೆ ಇವತ್ತು ನಮ್ಮೆಷ್ಟೋ ಹುಡುಗರು ಕರಿದಾರಾಡ್ಕೊ ಬಟ್ಟೆ ಹಾಕ್ಕೊಂಡು ಅಯ್ಯಪ್ಪಗೆ ಬಿಳಿ ಸೀರೆ ಹಿಡ್ಕೊಂಡು ಶಾಂತಿಗೆ ಯಾವ ಯಾವುದೋ ದೇವರಿಗೆ ಕಂಡು 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 ಅಲ್ತಾ ಇದ್ದಾರೆ ಇದು ಅಗತ್ಯ ಇರಲಿಲ್ಲ ಇದನ್ನು ನಾವು ಕಲಿಸಿದರೆ ಇವತ್ತು ಎಷ್ಟೋ ಒಂದು ಹತ್ತು ಹತ್ತು ಪರ್ಸೆಂಟ್ ಹುಡುಗರು ಕಲ್ತರು ದೊಡ್ಡ ಕ್ರಾಂತಿಯಾಗಿ ಹೋಗ್ತಾ ಇತ್ತು ಅಂತ ಅವರು ನನಗೆ ಹೇಳ್ತಾ ಇದ್ರು ಇದ್ರು ಬರೆದಿದ್ರು ಕೂಡ ಅವರು ಅಂದ್ರೆ ಈಗ ಕೇವಲ ಪತ್ರಿಕೆಯ ಮೂಲಕ ಮಾತ್ರ ಅಲ್ಲ ಬೇರೆ ರೀತಿಯಲ್ಲೂ ಕೂಡ ಅವರು ಪ್ರೇರೇಪಿಸ್ತಾ ಇದ್ರು ಅಂತ ತತ್ವಗಳನ್ನು ಪ್ರಚಾರ ಮಾಡುವುದರಲ್ಲಿ ಒಂದ್ಸರಿ ಸಿದ್ದೇಶ್ವರ ಶ್ರೀಗಳಿಗೆ ಕೂಡ ಕೇಳ್ತಾರ ಅವರು ಸಿದ್ದೇಶ್ವರ ಶ್ರೀಗಳಿಗೆ ಸಿದ್ದೇಶ್ವರ ಶ್ರೀಗಳ ವಾಕಿಂಗ್ ಅವ್ರು ಕೂಡ ವಾಕಿಂಗ್ ಹೋಗ್ತಾರ ನೀವು ಮಹಾಭಾರತ ರಾಮಾಯಣ ಕೆಲವು ವಿಷಯಗಳ ಬಗ್ಗೆ ಬಹಳ ಹೇಳ್ತೀರಿ ಬಸವಣ್ಣನ ವಿಚಾರಗಳ ಬಗ್ಗೆ ಹೇಳಿ ನಮ್ಮ ನಾಡಿನ ಬಸವಣ್ಣ ನೀವು ಅದ್ರ ಬಗ್ಗೆ ಹೇಳಿದ್ರಿ ಎಷ್ಟೋ ದೊಡ್ಡ ಕ್ರಾಂತಿ ಆಗಿ ಹೋಗಿರೋದು ಎಷ್ಟೊದ್ ಮೇಲಕ್ಕೆ ಹೋಗ್ತಿರಿ ನೀವು ಆ ವಿಚಾರಗಳ್ಬಿಟ್ಟು ಏನೇನು ಅಂತ ಸಿದ್ದೇಶ್ವರ ಸ್ವಾಮಿಗಳು ಕೂಡ ಕಟುವಾಗಿ ಪ್ರಶ್ನೆ ಮಾಡಿದಂತ ಅದು ಕೂಡ ನಮ್ಮ ಇವ್ರು ನಮ್ಮ ಬಸವರಾಜ ಪಾಟೀಲ್ ಸೇಡಮ್ ಅವರು ಒಂದು ಕಾರ್ಯಕ್ರಮದಲ್ಲಿ ಇದು ಹನುಮನ್ ಉದ್ದನ ಆಡುವಂತ ಭಾಷಣ ಮಾಡ್ತಾರೆ ಅವರು ಹನುಮಾನ್ ಉದಿಸಿದ ಭಾಷಣ ಮಾಡ್ನವ್ರು ಅದು ಮುಗ್ದ ಎದ್ ನಿಂತು ಇವ್ರು ಭಾಷಣ ಮಾಡ್ತಾರೆ ಇದು ಹನುಮಾನ್ ದೀಸನ್ ನಾಡಲ್ಲಪ್ಪ ಬಸವಣ್ಣ ನಾಡೋನು ಬಸವರಾಜ್ ಪಾಟೀಲ್ ಹೆಸರು ಬಸವರಾಜ್ ಪಾಟೀಲ್ ಅಂತ ಇಟ್ಟಿದ್ದೆ ನೀವುಪ್ಪ ಬಸವಣ್ಣ ಹುಟ್ಟಿದ್ರಿಂದ ನಾಡಿನಲ್ಲಿ ಹನುಮಾನ್ ಉಡಿಸಿದ ಹನುಮಾನ್ ಹನುಮಲಿ ಇಲ್ಲಿ ಯಾರು ಹೇಳ್ಬೇಕು ಅಂತ ಇಷ್ಟನ್ನು ಪರಿಕಲ್ಪನೆ ಇಲ್ಲಲ್ಲ ಅಂತ ನೇರವಾಗಿ ಭಾಷಣದಲ್ಲಿ ಹೇಳ್ತಾ ಇದು ಭಾಷಣಗಳು ಹೇಳ್ತಕ್ಕಂಥ ಹಲವಾರು ವಿಷಯಗಳಲ್ಲಿ ಅವರಿಗೆ ಒಂದು ಸರ್ತಿ ಸೋಲಾಪುರ ಘಟನೆ ಹೋಗಿದ್ವಿ ನಾವು ಸೋಲಾಪುರ್ ಹೋದಾಗ ಚರ್ಚೆ ನಡೀತೈತಿ ಇಲ್ಕಲ್ ಮಾಂತ ಸ್ವಾಮಿಗಳು ಅವರಲ್ಲಿ ಕಾರ್ಯಕ್ರಮ ನಡೆದಾಗ ಕೆಲವು ಚರ್ಚೆ ಆಗ್ತವೆ ಸ್ವಾಮೀಜಿಗಳು ಕೆಲವು ಈಗಿನ ಕೆಲವು ಗಟ್ಟೆ ನೋಡ್ತಾ ಇದ್ದಲ್ಲ ಸ್ವಾಮೀಜಿಗಳ ಬಗ್ಗೆ ಅವಕ್ಕೆ ನೋಡಿ ನೋಡಿದ್ನಾಗ ಇವರು ಕ ಎದ್ ಅಂತಾರೆ ಎಲ್ಲ ಸ್ವಾಮೀಜಿಗಳಿಗೆ ಈಗ ಕಡ್ಡಾಯವಾಗಿ ನಾವು ಚಿಕ್ಕ ಸ್ವಾಮೀಜಿಗಳು ಈಗೇನು ಬಂದಿದ್ದಾರೆ ಇವರಿಗೆ ಆಪ್ರೇಷನ್ ಮಾಡಿಸಿ ಮದುವೆ ಮಾಡಿಸ್ಬಿಡ್ಬೇಕು ಮದ್ಯ ಮಾಡಿಸಿ ಮಠ ಕೊಡಬೇಕು ಅಂತಂದ್ರೆ ಭಾಳ ವಿರೋಧ ಆಗ್ತಾ ಆಗ್ತದೆ ಅಲ್ಲಿ ಕೆಲವು ಮಠದಾದಿಗಳು ಬೈತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಹಾಗೆಲ್ಲ ಇಲ್ಲಿ ಕೆಲ ಮಾಂತಪಗಳು ಎದ್ದು ನಿಂತಿರ್ತಾರೆ ಇಲ್ಲ ಇತ್ತು ಹೇಳೋದು ಸರಿಯಾದ ಇದು ಸರಿಯಾದ ಇದು ನಾವು ಇದ್ರ ಬಗ್ಗೆ ಗಮನ ಕೊಡ್ಬೇಕಾಗ್ತದೆ ವಿಚಾರ ಮಾಡೋಣ ಇದ್ರ ಮುಂತಿನ ಅಂತ ಸಮಾಧಾನ ಮಾಡ್ತಾ ಅಂದ್ರೆ ಯಾರಿಗೂ ಎಷ್ಟೇ ಸ್ವಾಮೀಜಿಗಳಿದ್ರು ಕಟುವಾಗಿ ಹೇಳ್ತಕ್ಕಂತ ಧೈರ್ಯವಾಗಿ ಹೇಳ್ತಾ ಇರ್ತಕ್ಕಂಥ ಒಂದು ದಿಟ್ಟತನ ಇತ್ತು ಅಂತ ಹೇಳ್ಬೋದು ಈಗ ಇಷ್ಟೆಲ್ಲ ನೇರವಾಗಿ ಅವರು ಮಾತನಾಡ್ತಾ ಇದ್ರು ಅದ್ರ ನಂತರ ಅವರಿಗೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇತ್ತು ಇದನ್ನೆಲ್ಲ ಹೇಗೆ ಸರ್ ಅವರು ಈ ಸಮಸ್ಯೆಗಳನ್ನೆಲ್ಲ ಹೇಗೆ ಸವಾಲಾಗಿ ಎದುರಿಸಿ ಬದುಕ್ತಾ ಇದ್ರು ಜೀವನದಲ್ಲಿ ಅವ್ರಿಗೆ ಅಂಜಿಕೆ ಅನ್ನೋದು ಅಂತ ಅನ್ನೋದ್ ಯಾರು ಏನೇ ಅಂದ್ರು ಯಾರೇನ ಏನಂದ್ರೂ ಯಾವ್ದಕ್ ಭಯನ ಪಡ್ತಿಲ್ಲ ನೀ ಏನಾದ್ರೂ ಅಂದ್ರೆ ಅಂದ್ರೆ ಅದಕ್ಕೆ ಮತ್ತೆ ಬರಿತಿದ್ರ ಹಿಂಗ್ ಅಂತ ಈಗ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಅದನ್ನು ಬರಿತಾ ಇದ್ರು ನನ್ ಮೇಲೆ ಹಲ್ಲೆ ಮಾಡಿದ್ರಿ ಇವತ್ತು ನನಗೆ ಒಬ್ಬ ಸ್ವಾಮೀಜಿ ಫೋನ್ ಮಾಡಿ ಹಿಂಗ ನನಗೆ ಬೆದರಿಕೆ ಆಗದ ನಾನು ಹಿಂಗ ಉತ್ತರ ಕೊಟ್ಟೆ ಯಾವ್ದನ್ನು ಕೂಡ ಮುಚ್ಚಿಡೋದಂತೂ ಅವರಿಗೆ ಬ್ಲಾಂಕ್ ಚೆಕ್ ಕಳಿಸಿದಂತ ಒಬ್ಬ ಆಫೀಸರ್ ಬ್ಲಾಂಕ್ ಚೆಕ್ ಕೂಡ ಪ್ರಿಂಟ್ ಹಾಕಿ ನನಗೆ ಬ್ಲಾಂಕ್ ಚೆಕ್ ಕಳಿಸಿದಂತೆ ಪ್ರಿಂಟ್ ಹಾಕೋದ್ ಬಗ್ಗೆ ಬರಿಬಾರದು ಅಂತ ಹಾ ಬರಿಬಾರದು ಅವ್ರ ಬಗ್ಗೆ ಯಾವ್ದೇನೇ ಏನೇ ಪರ ವಿರೋಧ ಏನೇ ಬಂದರೂ ಅದನ್ನ ಧೈರ್ಯವಾಗಿ ಅದನ್ನ ಅಂದ್ರೆ ಯಾವುದೇ ವಿಚಾರ ಬಂದ್ರು ಕೂಡ ಅನ್ಯಾಯದ ವಿರುದ್ಧ ಅವರು ತಲೆ ಎತ್ತುತ್ತಾ ಇದ್ರು ಅಂತ ಹೌದು ಅವರು ಎಷ್ಟು ಅವರ ವಿಚಾರ ಕ್ರಾಂತಿಗೆ ಎಷ್ಟು ಮನಸ್ಸು ಅಂದ್ರೆ ನಮ್ಮ ಮಾಂತಜೋಳಿಗೆ ಹರಿಕಾರ ಇಳಕಲ್ ಮಾಂತಪ್ಗಳು ಮಾಂತಪ್ಗಳು ಎಲ್ಲ ಎಲ್ಲ ಜನರು ಇವತ್ತು ನಾವು ಮಂದಿರಗಳಿಗೆ ಮತ್ತು ಮಠಗಳಿಗೆ ಭಕ್ತರ ಪಾದಯಾತ್ರೆ ಹೋಗೋದು ವಾಡಿಕೆ ಆದರೆ ಅವರು ಇಳಕಲ್ ಮಾಂತಪ್ಪಗಳು ಮೂರ್ನಾಲ್ಕು ವರ್ಷ ಇಳಕಲ್ಲಿಂದ ಸತ್ಯಂಪೇಟೆಗೆ ಪಾದಯಾತ್ರೆ ಬಂತಾರೆ ಭಕ್ತರ ಹತ್ರ ಅಂದ್ರೆ ಇವ್ರ ಮೇಲೆ ಅಷ್ಟೊಂದು ಅಭಿಮಾನ ಹಾ ಅಷ್ಟು ಅಭಿಮಾನ ಇಷ್ಟ ಅಭಿಮಾನ ಇಷ್ಟು ಉಚ್ಚಾರ ಹೇಳ್ತಾನೆ ಇಷ್ಟು ವಿಚಾರ ಬರೀತಾನೆ ಇಷ್ಟು ಉಚ್ಚಾರ ಭಾಷಣ ಮಾತಾಡ್ತಾನೆ ಇದು ಇತ ಸಣ್ಣ ನನ್ ನನ್ನ ಲಿಂಗಣ್ಣ ಅವ್ರಿಗೆ ಒಂದು ಎಲ್ಲೋ ಇವ್ರೇ ಹೆಸರು ಕೊಟ್ಟಂಗೆ ಕಾಣಿಸ್ತದೆ ಅವ್ರ ಹೆಸರು ಲಿಂಗಪ್ಪ ಇತ್ತು ನೀನು ಲಿಂಗಕ್ಕೆ ಅಪ್ಪ ಆಗೋದು ಬೇಡ ಅಣ್ಣ ಆಗುವಂತೇಳಿ ಲಿಂಗಣ್ಣ ಆಗುವಂತ ಲಿಂಗಣ್ಣ ಅಂತ ಹೆಸರು ಕೊಟ್ಟ ಬರ್ತದೆ ಸರ್ ಅವರು ಇಷ್ಟೆಲ್ಲ ಸಾಧನೆ ಮಾಡ್ತಾರೆ ಇಷ್ಟೆಲ್ಲ ಜನರನ್ನ ಕೆಲವ್ರನ್ನ ಎದುರು ಹಾಕೊಳ್ತಾರೆ ಸ್ವಾಮೀಜಿಗಳನ್ನು ಕೂಡ ಬಿಟ್ಟಿರಲಿಲ್ಲ ಈ ಸಂದರ್ಭದಲ್ಲಿ ಈ ಅವರ ಮನೆಯವರ ಒಂದು ಸಹಕಾರ ಅವರಿಗೆ ಯಾವ ರೀತಿ ಇತ್ತು ಯಾಕಂದರೆ ಮನೆಯವರಿಗೂ ಕೂಡ ಕೆಲವೊಮ್ಮೆ ಸಮಸ್ಯೆಗಳಾಗುವ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಈ ಥರ ಇದ್ದಾಗ ಹೀಗಿರುವಾಗ ಮನೆಯವರ ಒಂದು ಸಹಕಾರ ಯಾವ ರೀತಿ ಇತ್ತು ಲಿಂಗಣ್ಣವರ ಮೇಲೆ ಕುಟುಂಬ ಅಂದಮೇಲೆ ನೋಡ್ರಿ ಪರ ವಿರೋಧ ಎರಡು ವಿಚಾರದ ಒಂದೇ ಕುಟುಂಬದಲ್ಲಿ ಯಾವುದೇ ಒಂದು ಒಂದೇ ವಿಚಾರ ಇರಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಪರನೇ ಇರ್ತವೆ ವಿರೋಧನೇ ಇರ್ತವೆ ಅವರ ವಿಚಾರ ಪತ್ನಿಯಾಗಿ ಅವರ ಪ ಪತ್ನಿ ಗಂಗಮ್ಮ ಅವರು ಹಲವಾರು ಪುಸ್ತಕಗಳನ್ನು ಬರೆಯುವ ಮೂಲಕ ಲಿಂಗಣ್ಣವರಿಗೆ ಅನ್ನು ಮಾಡಿದರು ಅವರ ಈಗ ಅವರ ಪುತ್ರನಾಗಿರ್ತಕ್ಕಂಥ ವಿಶ್ವರಾಧ್ಯ ಅವರು ಪ್ರಾರಂಭ ಪ್ರಾರಂಭಿಸಿರ್ತಕ್ಕಂಥ ಬಸಬಳಕೆ ಕಾರ್ಯಕ್ರಮವನ್ನು ಬಸಬಳಕು ಅಂತ ಕಾರ್ಯಕ್ರಮ ಪ್ರಾರಂಭಿಸಿದರು ಅವರು ಅದನ್ನು ಈಗ ಒಂದು ನೂರು ಹದಿನಾರನೇ ಕಾರ್ಯಕ್ರಮ ಪ್ರತಿ ತಿಂಗಳು ಆಗ್ತಕ್ಕಂಥ ಕಾರ್ಯಕ್ರಮ ನೂರು ಹದಿನಾರು ಕಾರ್ಯಕ್ರಮವರೆಗೂ ತೊಗೊಂಡು ಹೋಗಿ ಇಲ್ಲ ಶಾಪುರ್ನಲ್ಲಿ ಶಾಪುರ್ನಲ್ಲಿ ಮತ್ತು ಹಲವಾರು ಕಡೆ ಅವರು ವಿಷಾರಾಧ್ಯ ಹೆಸರು ಈಗ ಹಲವಾಡೆ ನಾಡಿನದನ್ನ ಪ್ರಚಲಿತ ಎಲ್ಲ ಕಡೆ ಹೋಗೋದು ಭಾಷಣ ಮಾಡೋದು ಶರಣ ಅವ್ರನ್ನೂ ಕೂಡ ಲಿಂಗಣವ್ರಂಗೆ ಭಾಳ ದಿಟ್ಟತನದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಸಪೋರ್ಟಿವ್ ಅವ್ರ ತಂದೆ ವಿಚಾರಕ್ಕೆ ನಿಂತಿದ್ದಾರೆ ಅವ್ರು ಇನ್ನೊಬ್ಬ ಮಗ ಶಿವರಂಜನ್ ಸತ್ತ ಭೇಟಿ ಅವರು ಬಿಟ್ಟೋಗಿರ್ತಕ್ಕಂಥ ಬಸವ ಮಾರ್ಗ ಪತ್ರಿಕೆಯನ್ನು ಶರಣ ಮಾರ್ಗ ಪತ್ರಿಕೆಯನ್ನಾಗಿ ಈಗ ಬದಲಿಸಿ ಹತ್ತು ವರ್ಷಗಳಿಂದ ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವ್ರನ್ನೂ ಅವ್ರನ್ನ ಆ ವಿಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು ಅಂದರೆ ಮಕ್ಕಳು ಕೂಡ ತಂದೆಯಿಂದ ಬಹಳಷ್ಟು ಪ್ರೇರಿತರಾಗಿ ತಂದೆ ಯಾವ ರೀತಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ರು ಅದನ್ನು ಮುಂದುವರಿಸಿಕೊಂಡು ಮಕ್ಕಳು ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಿ ಹಾಗೆ ಸರಿ ಈಗ ಆಗಿನ ಕಾಲದಲ್ಲಿ ಅವರ ಸಾಧನೆಗಳನ್ನು ಗುರುತಿಸಿ ಎಲ್ಲೆಲ್ಲ ಅವರಿಗೆ ಒಂದು ಸನ್ಮಾನ ಆಗಿರ್ಬೋದು ಪ್ರಶಸ್ತಿಗಳಾಗಿರಬಹುದು ಇಂಥ ಕಾರ್ಯಕ್ರಮಗಳನ್ನು ನಡೆಸಿದ್ರು ಅವರು ಯಾವತ್ತೂ ಪ್ರಶಸ್ತಿ ಅದರಿಂದ ಹೋಗಿರಲಿಲ್ಲ ಯಾರಿಗೂ ಅದು ಅವ್ರಿಗೆ ಯಾವ ಯಾವ ಕೆಲವು ಯಾವನ್ನ ಅರ್ಜಿ ಹಾಕಿ ನಿಮ್ಗೆ ಕೊಡ್ತೀನಿ ಅರ್ಜಿ ಹಾಕಿದ್ರೆ ನನಗೆ ಭಾರತ ರತ್ನ ಕೊಟ್ಟರು ಬೇಡ ಅಂತಿದ್ರು ಅವ್ರು ಯಾವ್ದು ಅವ್ರನ್ನ ಕಲಬುರಗಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೊಟ್ಟಿದ್ರು ಒಂದು ಉಡುಪಿಯಲ್ಲಿ ಯಾವುದೋ ಕಾರ್ಯಕ್ರಮದ ಅಧ್ಯಕ್ಷ ಮಾಡಿದ್ರು ಭಾಳ ಹಾಳು ಪ್ರಶಸ್ತಿಗಳು ಬಂದಿವೆ ಅವರಿಗೆ ಆದರೆ ಅದ್ರ ಭಾಳಷ್ಟು ಅವರು ನಿರಾಕರಣೆ ಮಾಡ್ತಿದ್ರು ಆ ಕಡೆ ಅಭಿರುಚಿ ತೋರಿಸ್ತಾ ಇರಲಿಲ್ಲ ಅಂದ್ರೆ ಪ್ರಶಸ್ತಿ ಹಿಂದೆ ಹೋಗ್ತಾ ಇರಲಿಲ್ಲ ಕೆಲಸ ಏನಿದೆ ಅವರು ಮಾತ್ರ ಅಂತ ಹಾಗೆ ನೀವು ನೋಡಿದಂತೆ ಸರ್ ಈಗ ಅವರ ಜೀವನದಲ್ಲಿ ನಡೆದಿರುವಂತಹ ಪ್ರಮುಖ ಘಟನೆಗಳು ಯಾವ್ದಾದ್ರು ಇದ್ರೆ ಹಂಚಿಕೊಳ್ಳಬಹುದು ಬಂಜಗೇರಿ ಜಯಪ್ರಕಾಶ್ ಅವರು ತಮ್ಮ ಒಂದು ಪುಸ್ತಕದಲ್ಲಿ ಬಸವಣ್ಣನವರು ಮಾದಾರ ಚೆನ್ನಯ್ಯನ ಮಗನಾಗಿದ್ದರು ಅಂತ ಒಂದು ಲೇಖನದಲ್ಲಿ ಬರೀತಾರೆ ಅವಾಗ ಲಿಂಗಣ್ಣನವರು ಹೇಳ್ತಾರೆ ಬಸವಣ್ಣನವರು ಬ್ರಾಹ್ಮಣ ಜಾತಿಯಿಂದ ಬಂದು ಲಿಂಗಾಯತ ಧರ್ಮ ಸಂಸ್ಥಾಪನೆ ಮಾಡಿದ್ದು ಇತಿಹಾಸ ಆದರೆ ಗಾಂಧೀಜಿಯವರು ತಮ್ಮ ಹುಟ್ಟಿನಲ್ಲಿ ಒಮ್ಮೆ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ದಲಿತನಾಗಿ ಹುಟ್ಟಬೇಕು ಅಂತಂದು ಹೇಳ್ಕೊಂಡಿರ್ತಾರೆ ಆದರೆ ಬಸವಣ್ಣ ಅವರು ನಾನು ಈಗಿನ ಜನ್ಮದಲ್ಲಿಯೇ ಮಾದಾರ ಚಂದನ ಮಗನಾಗಿ ಹುಟ್ಟಿದ್ದೀನಿ ಅಂತ ಹೇಳೋ ಹೇಳ್ತಿರುವಾಗ ಅದನ್ನು ಇತಿಹಾಸ ತಿರುಚೋದು ಯಾಕೆ ಅಂತ ಅದು ಅದನ್ನು ಭಾಳ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಕೊಟ್ಟಿರ್ತಾರೆ ಮತ್ತು ಅಡ್ಡಪಲ್ಲಕ್ಕಿಯ ಅಯ್ಯಪ್ಪಗಳು ಅಂತ ಒಂದು ಇದು ಬರೆದಿದ್ರು ಅವರು ಆ ಒಂದು ಲೇಖನ ಇತ್ತು ಅವ್ರದ್ದು ಅದರಲ್ಲಿ ಹೇಳ್ತಿದ್ದಾರೆ ಅವರು ಬಸವಣ್ಣನ ಮೂರ್ತಿ ಮೇಲ್ಗಡೆ ಇದ್ರೆ ಹೋಗ್ತಾ ಇರಲಿಲ್ಲ ಜಗದ್ಗುರುಗಳು ಅವ್ರು ಇದ್ದರು ನಿಮ್ಮ ನೀವು ಕೆಳಗೆ ಹೋಗಲ್ಲ ಮತ್ತು ನಿಮ್ಮ ಮ್ಯಾಗ ಹದ್ದಕ್ಕಾಗಿ ವಿಮಾನ ಹೋಗ್ತಾವಲ್ಲ ಅವ ನಿಮ್ಗೆ ನಿಮಗಿನ್ನ ಮ್ಯಾಗ ನಿಮ್ಮ ಗುರುಗಳ ನಿಮ್ಮ ಪಕ್ಕದಲ್ಲಿ ಡ್ರೈವರ್ ಕೂತ್ಕೋತಾನ ಅದು ನಿಮ್ಮ ಗುರುತ್ವ ಎಲ್ಲೂ ಹೋಯ್ತು ನೋಡ್ಕೊಂಡಣ್ಣ ಅಣ್ಣ ನನಗೆ ಹೇಳ್ತಾ ಇದ್ದಾರೆ ನಮ್ಮ ಪ್ರೈವೇಟಾಗಿ ಮಾತಾಡ್ತಾಯಿದ್ರು ಹಾಲು ಹಾಲು ನೀರೇ ನೀರೇ ಐದು ಪೀಠಗಳಿವೆ ಜಗದ ಶ್ರೇಣುಕಾಚಾರ್ಯ ಸ್ಥಾಪಕರು ಐದು ಪೀಠಗಳಿವೆ ಐದು ಪೀಠಗಳಿಂದ ನೂರಾರು ವರ್ಷಗಳಿಂದ ಪೀಠಗಳು ನಡೆದು ಬಂದಿವೆ ಇದರಲ್ಲಿ ಒಂದು ನೂರಾರು ಜನ ಸ್ವಾಮಿಗಳು ಆಗಿರ್ಬೇಕಲ್ಲ ಪೀಠಕ್ಕೆ ಒಬ್ಬರು ಹೆಸರು ಯಾಕೆ ಇದರಲ್ಲಿ ಒಬ್ಬರ ಹೆಸರು ಆದರೂ ಗೊತ್ತ ನನಗೆ ಇವ್ರ ಹೆಸರು ಎಲ್ಲಾದರೂ ಪರಿಚಯ ಆದರೆ ನನಗೆ ಪ್ರಚಲಿತ ಆದ ಜಗತ್ತಿನ ಎಲ್ಲೆಂದರೆ ಎಲ್ಲ ಯಾರನ್ನು ಕೊಂಡಾಡ್ತಾರೆ ಹೆಸರು ಎಲ್ಲನಾದ ಇವತ್ತು ನೋಡು ನನಗೆ ಆಮೇಲೆ ನನಗೆ ಅನಿಸ್ತು ಆಮೇಲೆ ಮೊನ್ನೆ ನಾನು ನನ್ನ ಮಡದಿ ನಾನು ಲಂಡನ್ಗೆ ಹೋದ್ನಾಗ ಅವರು ವಿಚಾರ ಅವರು ವಿಚಾರಗಳನ್ನ ನೆನಪಾಡ್ಕೊಂಡೆ ಲಂಡನಲ್ಲಿ ಬಸವಣ್ಣನ ಲಾಂಬೇತ್ ನಗರದಲ್ಲಿ ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾರೆ ಇವತ್ತು ಬಾಲಿಯಲ್ಲಿ ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಮತ್ತು ಇಷ್ಟೊಂದು ಜಗದ್ಗುರುಗಳು ಇಷ್ಟೊಂದು ಸ್ಥೀಪ ಸ್ಥಾಪಕರಿಗೋದ್ನಾಗ ಇವರನ್ನು ಬಿಟ್ಟು ಬಸವಣ್ಣನವ್ರದ್ದು ಯಾಕೆ ಸ್ಥಾಪಿತ ಆಯಿತು ಅದಕ್ಕೆ ಮಾತು ನಂಗೆ ನೆನಪ ಬರ್ತಾಯಿತ್ತು ಹಾಲು ಹಾಲೇ ನೀರು ನೀರೇ ಎಷ್ಟು ಎಷ್ಟೊಂದು ಸಾ ನೂರಾರು ಪೀಠಾಧಿಪತಿಗಳಿದ್ದರು ಇವರಿದ್ದರು ಇವು ಈ ಬಸವಣ್ಣನ ಹೆಸರೇ ನಾಡಿನಾದ್ಯಂತ ಪರಿ ಪರಿಚಿತ ಪ್ರಚಲಿತ ಆಗ್ಲಕ್ಕತ್ತದ ನಾಡು ಬಿಟ್ಟು ನಮ್ಮ ದೇಶ ಬಿಟ್ಟು ಲಂಡನ್ವರೆಗೂ ಲಂಡನ್ ಪಾರ್ಲಿಮೆಂಟಲ್ಲಿ ಬಸವಣ್ಣರ ಮೂರ್ತಿ ಸ್ಥಾಪನೆ ಆಗೋದಂದ್ರೆ ಭಾಳ ಈಸಿ ಮಾತಲ್ಲ ಯಾಕಂದ್ರೆ ನಾನು ಓದೋದ್ನಾಗ ಒಂದು ಘಟನೆ ನಡೀತು ಆ ಬಗ್ಗೆ ಹೇಳ್ಬೋದು ಲಿಂಗಡರು ಬಿಟ್ಟು ನಾನು ಓದೋ ಓದೋತ್ನಾಗ ಲಿಂಗಣ ಅದು ಸಹಜವಾಗಿ ಬಸವಣ್ಣರ ಮೂರ್ತಿ ನೋಡ್ಬೇಕಂತ ಹೋದ್ವಿ ನಾವು ಓದೋತ್ನಾಗ ಅಲ್ಲಿ ಆ ಮೂರ್ತಿ ಪಕ್ಕ ನಿಂತು ಫೋಟೋ ತರಿಸ್ಕೊಳ್ಳೋತ್ನಾಗ ಆ ಡ್ರೈವರ್ ಜಾನ್ ನನಗೆ ಪ್ರಶ್ನೆ ಮಾಡಿದ ಡ್ರೈವರ್ ಬಂದಿದ್ದಾನು ಜಾನ್ ಈ ಮೂರ್ತಿಯನ್ನು ನಾನು ಯಾವಾಗ ನೋಡ್ತೀನಿ ಬರ್ತೀನಿ ಹೋಗ್ತಿರ್ತೀನಿ ಗಮನ ಕೊಡ್ತೀನಿ ಆದರೆ ಈ ಮೂರ್ತಿ ನಮ್ಮ ಪ ಇದು ಲಂಡನ್ದಾಗ ಯಾಕೆ ಪ್ರತಿಷ್ಠಾಪನೆ ಮಾಡೋಕೆ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಮತ್ತು ನನಗೆ ಇದನ್ನು ಗೊತ್ತು ನಮ್ಮ ಲಂಡನ್ ಪಾರ್ಲಿಮೆಂಟ್ನವರು ಲಂಡ್ ದೇಶದವರು ಇಂಗ್ಲೆಂಡ್ ದೇಶದವರು ಒಂದು ದೇಶದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಮೂರ್ತಿಗೆ ಅವಕಾಶ ಕೊಡಬೇಕಂದ್ರೆ ಅದು ಸಾಧಾರಣ ವ್ಯಕ್ತಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಕ್ಕಂಥ ಮಾತನ್ನು ಹೇಳಿದೆ ನಾನು ಹೇಳಿದೆ ಆತ ಹೇಳಿದ ನಾನು ಅದೇ ಅಂದೆ ನೀನು ನೋಡಿ ನೋಡಿ ಜಾನ್ ನೀನೇ ಅಂದಿಲ್ಲ ಮತ್ತು ನೀವು ಯಾಕೆ ಸ್ಥಾಪನೆ ಮಾಡಿರ್ಬೋದು ನೀವು ನಿಮ್ಮ ನಮ್ಮಲ್ಲಿ ನಿಮ್ಮಲ್ಲಿ ಲಂಡನ್ನಲ್ಲಿ ಮೇಯರ್ ಇದ್ರು ಒಬ್ಬರು ನೀರಜ್ ಪಾಟೀಲ್ ಅಂತೇಳಿ ನೀರಜ್ ಪಾಟೀಲ್ ಅವರ ಅವಿರತ ಹೋರಾಟದಿಂದ ಬಸವಾದಿ ಶಂಡ್ರೆ ಎಲ್ಲ ವಿಚಾರಗಳನ್ನು ಸಮಗ್ರ ವಿಚಾರಗಳನ್ನು ಲಂಡನ್ ಪಾರ್ಲಿಮೆಂಟಲ್ಲಿ ಆರು ತಿಂಗಳ ಕಾಲ ಹಿಟ್ಟು ಅಭ್ಯಸಿಸಿ ಓದಿದಾಗ ಮೊತ್ತ ಮೊದಲ ಪಾರ್ಲಿಮೆಂಟ್ ಜನಕ ಬಸವಣ್ಣನವರು ಅಂತ ಹೇಳಿದಾಗ ಅಲ್ಲಿ ಪಾರ್ಲಿಮೆಂಟ್ ಎದುರುಗಳೇ ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳಿದ ಹತ್ತನಾಗ ಅದು ಭಾಳ ಪುಳಕಿತ ಗೊಂಡ ಇವು ಎಲ್ಲ ಸರ್ ಹೇಳ್ತಿರ್ತಕ್ಕಂಥ ವಿಚಾರಗಳು ನನಗೆ ಆವಾಗಲೇ ಅವ್ರು ಸರ್ ಬರ್ತಾರೆ ಅವ್ರು ಹೇಳಿದಂಥ ವಿಚಾರಗಳನ್ನು ನಿಮ್ಮ ಬದುಕಿನಲ್ಲೂ ಕೂಡ ಅಳವಡಿಸಿಕೊಂಡಿದ್ರಿ ಹಾಗಾಗಿ ನಿಮ್ಮ ಬದುಕು ಕೂಡ ಒಂದು ನೆಮ್ಮದಿಯತ್ತ ಹಲವಾರು ಮೂಢನಂಬಿಕೆಗಳಿಂದ ಇವತ್ತು ನೋಡ್ರಿ ನಾನು ನನಗೆ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷಕ್ಕಿಂತಲೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಂತ ಹೊಲಕಲ್ ಅವರ ನೇತೃತ್ವದಲ್ಲಿ ಅದರ ಜಿಲ್ಲಾಧ್ಯಕ್ಷ ಇದ್ದೀನಿ ಹಲವಾರು ಮೂಢನಂಬಿಕೆ ಬಾನಮತಿ ದೆವ್ವ ಭೂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಭಾನಮತಿ ಅವುಗಳ ವಿರುದ್ಧ ಹೋರಾಡೋಕ್ಕೊಂದು ಸ್ಫೂರ್ತಿ ನೆಲೆಗಳು ಅದು ಮಾಡಿಕೊಟ್ಟವ್ರು ಸತ್ಯ ಫ್ಯಾಮಿಲಿ ನನಗೆ ನನಗೂ ಅದನ್ನು ಅದು ಅವರೇ ಕಾರಣ ಮತ್ತು ಇವತ್ತು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಆದರೆ ಸತ್ತ ಮೇಲೆ ದೇಹವನ್ನು ಸುಡೋದು ಮಣ್ಣಲ್ಲಿ ಇಡೋದು ಬಂದು ಜನರಿಗೆ ದೋ ದೇಹದಾನ ಅನ್ನೋ ದೃಷ್ಟಿಯಲ್ಲಿ ನಾನು ನನ್ನ ಪತ್ನಿ ಕೂಡ ಇಬ್ಬರು ದೇಹದಾನವನ್ನು ಮಾಡಿದ್ವಿ ಮತ್ತು ಹಲವಾರು ನಲವತ್ತೈವತ್ತು ಜನ ನಮ್ಮ ಜಿಲ್ಲೆಯಲ್ಲಿ ದೇಹದಾನಿಗಳನ್ನು ಲಿಸ್ಟನ್ನು ರೆಡಿ ಮಾಡ್ಕೊಂಡು ಪ್ರೇರಣೆ ಮಾಡಿದ್ವಿ ಈ ಕಾರ್ಯಕ್ರಮಗಳೆಲ್ಲಕ್ಕೆ ನಾನು ಮೂಲ ಕಾರಣ ಮೂಲ ಕಾರಣ ನಾನು ಸತ್ಯಂ ಸತ್ಯಂಪೇಟೆಯವರು ಅಂತ ಹೇಳ್ಬೋದು ಇವರ ಒಂದು ವೈಜ್ಞಾನಿಕ ಚಿಂತನೆಗಳಿಂದ ಇವರ ಒಂದು ವೈಜ್ಞಾನಿಕ ಬರಹಗಳಿಂದ ಇವರ ವೈಜ್ಞಾನಿಕ ನನ್ನ ನನ್ನ ನನ್ನಗುಡ್ಡ ಒಡನಾಟಗಳಿಂದ ನಾನು ಈ ಮಟ್ಟಕ್ಕೆ ತಲುಪಿದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು ಖಂಡಿತ ಸರ್ ಲಿಂಗಣ್ಣ ಸತ್ಯಂಪೇಟೆಯವರ ಬಹಳಷ್ಟು ವಿಚಾರಗಳನ್ನು ಹಾಗೆ ಅವರು ಯಾವ ರೀತಿ ಅನೇಕ ಜನರಿಗೆ ಪ್ರೇರೇಪಣೆ ಆಗಿದ್ದಾರೆ ಅನ್ನೋದನ್ನು ತಮ್ಮ ಮಾತಲ್ಲಿ ಕೇಳಿದ್ದು ಬಹಳಷ್ಟು ಖುಷಿಯಾಯಿತು ತಾವು ಅವರ ಪತ್ರಿಕೆಗಳನ್ನು ಓದ್ತಾ ಲೇಖನಗಳನ್ನು ಓದ್ತಾ ಅವರ ಶಿಷ್ಯರಾಗಿ ಅನುಯಾಯಿಯಾಗಿ ತಾವು ಕೂಡ ಇನ್ನಷ್ಟು ಜನರಿಗೆ ಪ್ರೇರೇಪಣೆಯನ್ನು ನೀಡ್ತಾ ಬಂದಿದ್ದೀರಿ ಅವರ ಒಂದು ಮಾರ್ಗದಲ್ಲೇ ಇನ್ನಷ್ಟು ಕಾರ್ಯಗಳು ತಮ್ಮ ಒಂದು ಜೀವನದಲ್ಲಿ ಬದುಕಲಿ ನಡೆಯಲಿ ಇನ್ನಷ್ಟು ಶಕ್ತಿ ಆ ದೇವರು ನಿಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಸರ್ ಇಷ್ಟೊತ್ತು ಲಿಂಗಣ್ಣ ಅವರ ಸಾಧನೆಗಳ ಬಗ್ಗೆ ಅವರ ಜೀವನ ಅನ್ನುವಂಥದ್ದು ಯಾವ ರೀತಿ ಪ್ರೇರೇಪಣೆ ಆಯಿತು ನಿಮಗೂ ಕೂಡ ಯಾವ ರೀತಿಯಾಗಿ ಪ್ರೇರೇಪಣೆ ಆಯಿತು ಅನ್ನೋದನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ವೀಕ್ಷಕರೇ ಓರ್ವ ಶಿಕ್ಷಕನಾಗಿ ಹಾಗೆ ಸಾಮಾಜಿಕ ಹೋರಾಟಗಾರನಾಗಿ ಪತ್ರಕರ್ತನಾಗಿ ಬಸವ ಸಾಹಿತಿಯಾಗಿ ಶರಣ ಸಾಹಿತಿಯಾಗಿ ಬಂಡಾಯ ಸಾಹಿತಿಯಾಗಿ ಲಿಂಗಣ್ಣ ಸತ್ಯಂ ಪೇಟೆಯವರು ನಮ್ಮೆಲ್ಲರಿಗೂ ಕೂಡ ಪ್ರೇರೇಪಣೆ ಆಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಹೀಗಾಗಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ